بسم الله الرحمن الرحيم. الحمد لله رب العالمين، والصلاة والسلام على رسول الله صلى الله عليه وسلم وعلى آله وصحبه أجمعين. ಇವತ್ತಿನ ಅಕ್ಷರ ಈ ಮ್ಯಾಗಝಿನ್ ಇದರ ಅಧೀನದಲ್ಲಿ ನಡೆಯೋಷ್ಠಿಯ ಸಂಘಟಕರಾದ ಉದಯೋನ್ಮುಖ ಬರಹಗಾರ ಹಾಗೂ ಸಂಘಟಕ ಇಸ್ಮಾಯಿಲ್ ಅವರಿಗೆ ನಾನು ಮೊತ್ತ ಮೊದಲಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಅಕ್ಷರ ಮ್ಯಾಗಝಿನ್ನ ಉಪಸಂಪಾದಕರು ಅಂತ ಹೇಳಿದೆ ನಮ್ಮ ಮಿತ್ರ, ಬಹಳ ಕಾಲದಿಂದಲೇ ಪರಿಚಿತರಾದಂಥ ಶಾಕಿರ್ ಅಮ್ಯಸ್ಸಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಾವು ಯಾವಾಗಲೂ SSF ಕಾರ್ಯಕ್ರಮದಲ್ಲಿ ಬಹಳ ಸಕ್ರಿಯವಾಗಿ ಕಾಣ್ತಿರುವಂತಹ ನಮ್ಮ ಮಾರೂಫ್ ರವರು, ಅದೇ ರೀತಿ SSF ಕಾರ್ಯಕರ್ತರು, ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ಕೂಡ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಬಹುಶಃ ನವೆಂಬರ್ 11 ಇವತ್ತು ಟಿಪ್ಪುನ ಸ್ಮರಣೆಯಲ್ಲಿ ನಾವು ಈ ಒಂದು ಅವಧಿಯನ್ನು ಕಳೆಯುತ್ತಾ ಇದ್ದೇವೆ. ನಿನ್ನೆ ಅವರ ಜನ್ಮದಿನವಾಗಿದ್ದರೂ ಕೂಡ ಅಧಿಕೃತವಾಗಿ ನಿನ್ನೆ ಅಂತ ಅವರು ಘೋಷಿಸಿದ್ದಾರೆ, ಅದರಲ್ಲಿ ಕೂಡ ಅಭಿಪ್ರಾಯ ವ್ಯತ್ಯಾಸವಿದೆ. ನವೆಂಬರ್ 20 ಎನ್ನುವಂಥ ಒಂದು ದಾಖಲೆ ಕೂಡ ನಮಗೆ ಹಿಸ್ಟ್ರಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಏನಿದ್ದರೂ ಅವರು ಹುಟ್ಟಿದಂಥ ದಿನ ಮುಖ್ಯ ಅಲ್ಲ, ಅವರ ಆ ಒಂದು ಹುಟ್ಟಿದ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ನಾವು ಎಷ್ಟು ಸ್ಟಡಿ ಮಾಡ್ತೇವೆ, ಅವರ ಸಾಧನೆಯ ಬಗ್ಗೆ ಎಷ್ಟು ನಾವು ತಿಳ್ಕೊಳ್ತೇವೆ ಅದು ಮುಖ್ಯ. ಒಬ್ಬರ ಹುಟ್ಟು ಸಾವದು ನಿಜವಾಗಿ ಅದು ಮುಖ್ಯ ಅಲ್ಲ, ಅವರ ಸಾಧನೆ ಏನು, ಅವರು ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಆದ್ದರಿಂದ ಯಾವತ್ತೂ ಕೂಡ ಟಿಪ್ಪುನ ಬಗ್ಗೆ ಆಗಲಿ ಅಥವಾ ಯಾವುದೇ ಮಹಾತ್ಮರ ಬಗ್ಗೆ ಆಗಲಿ ನಾವು ಚರ್ಚೆ ಮಾಡ್ಬೋದು, ಭಾಷಣ ಅಥವಾ ಯಾವುದೇ ಕಾರ್ಯಕ್ರಮವನ್ನು ಇಟ್ಟುಕೊಳ್ಬೋದು. ಜನ್ಮದಿನ ಅಂತ ಒಂದು ಸುಸಂದರ್ಭ ಅಂತ ಹೇಳಿ ಅಷ್ಟೇ. ಅದೇ ರೀತಿ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಈ ಒಂದು ಟಿಪ್ಪು ಜಯಂತಿಯ ಕೋಲಾಹದ ಗೊಂದಲದ ನಡುವೆ ಇವತ್ತು ಮತ್ತೊಬ್ಬ ಒಬ್ಬ ಪ್ರಧಾನ ಭಾರತದ ಒಬ್ಬ ರಾಷ್ಟ್ರ ನಾಯಕನ ಜನ್ಮದಿನ ಇವತ್ತು, ಅದನ್ನು ನಾವು ಮರೆತಿದ್ದೇವೆ ಅಂತ ಕಾಣ್ತದೆ. ಇವತ್ತು ಆ ಮಹಾವ್ಯಕ್ತಿಯ ಜನ್ಮದಿನ ಯಾವುದು ಅಂತ ಹೇಳ್ಬೋದಾ ಇವತ್ತು? ಮಾಷಾಅಲ್ಲಾ, ಅಬ್ದುಲ್ ಕಲಾಂ, ಭಾರತ ರತ್ನ ಅಬ್ದುಲ್ ಕಲಾಂ ಆಜಾದ್ರವರ ಜನ್ಮದಿನ ಇವತ್ತು ಆಚರಿಸ್ತಾ ಇದ್ದೇವೆ. ಅದನ್ನು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಬೇಕು. ಆದರೆ ಸರ್ಕಾರದ ವತಿಯಿಂದ ಅಂಥ ಯಾವುದೇ ಒಂದು ಈ ಕೇಂದ್ರ ಸರ್ಕಾರದ ವತಿಯಿಂದ ಅಂಥ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಮೋಟ್ ಮಾಡುವುದು ನಮಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಅವರು ಕೂಡ ಒಬ್ಬ ಮುಸ್ಲಿಂ, ಆಡಳಿತದಲ್ಲಿರುವಂಥ ಒಂದು ಪಕ್ಷ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ಕೋಮವಾದ ಅನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಇಂಥ ವ್ಯಕ್ತಿಗಳನ್ನೇ ಅವರು ಮರೆಮಾಚ್ತಾರೆ. ಮಾತ್ರವಲ್ಲ, ಅಬ್ದುಲ್ ಕಲಾಂ ಆಜಾದ್ರವರು ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಲ್ಲ, ಭಾರತದ ಪ್ರಪ್ರಥಮ ಶಿಕ್ಷಣ ಮಂತ್ರಿ ಕೂಡ ಆಗಿದ್ದರು, ಇಸ್ಲಾಮಿಕ್ ಪಂಡಿತರು ಕೂಡ ಹೌದು, ಕುರ್ಆನ್ ವ್ಯಾಖ್ಯಾನವನ್ನು ಬರೆದವರು ಕೂಡ ಹೌದು. ಅವರನ್ನು ಕೂಡ ನಾವು ಸ್ಮರಿಸದೇ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದೊಂದು ನಾನು ಸಾಂದರ್ಭಿಕವಾಗಿ ಮಾತ್ರ ಹೇಳ್ತಾ ಇದ್ದೇನೆ. ಈ ಟಿಪ್ಪು ಸುಲ್ತಾನ್ನ ಬಗ್ಗೆ ನಾವು ಚರ್ಚೆ ಮಾಡುವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮಗೆ ಕೊಟ್ಟಂಥ ಒಂದು ಸಮಯ ಒಂದು 30 ನಿಮಿಷ ಮಾತ್ರ. ಆ ಒಂದು ಸಂಕ್ಷಿಪ್ತ ಟೈಮಲ್ಲಿ, ಅವಧಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ನಮಗೆ ಇಲ್ಲಿ ಭಾವಿಸುವುದಿಲ್ಲ. ಆದರೂ ನಿಮಗೆ ಗೊತ್ತು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಒಂದು ಟಿಪ್ಪು ಸುಲ್ತಾನ್ ಒಂದು ಮಸೀದಿಯನ್ನು ನಿರ್ಮಿಸ್ತಾರೆ. ಮಸೀದಿಯನ್ನು ನಿರ್ಮಿಸಿ ಅದರ ಉದ್ಘಾಟನೆಗಾಗಿ ದೊಡ್ಡ ದೊಡ್ಡ ವಿದ್ವಾಂಸರು ಜನರೆಲ್ಲ ಸೇರಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಆ ಸುಬಹಿ ನಮಾಜ್ಗಾಗಿ ಅಲ್ಲಿ ಎಲ್ಲ ಸೇರಿದ್ದಾರೆ. ಆಗ ಟಿಪ್ಪು ಸುಲ್ತಾನ್ ಕೇಳ್ತಾರೆ, ಈ ಮಸೀದಿ ಉದ್ಘಾಟನೆ ಆಗಬೇಕಾಗಿದೆ, ಈಗ ಇಷ್ಟರವರೆಗೆ ಸುಬಹಿ ನಮಾಜ್ ಕಲಾ ಮಾಡದವರು ಯಾರಾದರೂ ಇದ್ದರೆ ಇಮಾಮಿಗೆ ನೇತೃತ್ವ ನೀಡ್ಬೋದು, ಬನ್ನಿ ಅಂತೇಳಿ ದೊಡ್ಡ ದೊಡ್ಡ ವಿದ್ವಾಂಸರು ಜನರೆಲ್ಲ ಅಲ್ಲಿ ಸೇರಿದ್ದಾರೆ, ನೆರೆದಿದ್ದಾರೆ. ಆದರೂ ಯಾರು ಮುಂದೆ ಬರುವುದು ಕಾಣ್ತಾ ಇಲ್ಲ, ಯಾರೂ ಇಲ್ಲ ಅಷ್ಟೊಂದು ದೊಡ್ಡ ಸಭೆಯಲ್ಲಿ. ಮತ್ತು ಕೊನೆಯದಾಗಿ ಹಜರತ್ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ಅನ್ಹು
ಮುಂದೆ ಹೋಗಿ ಇಮಾಮತ್ಗೆ ನಿಲ್ತಾರೆ, ಹೇಳ್ತಾರೆ ನಾನು ಇಷ್ಟವರೆಗೆ ಸುಬಹ್ ನಮಾಜ್ ಕಾಲ ಮಾಡಿದವನಲ್ಲ ಅಂತ. ಬಹುಶಃ ಈ ಚರಿತ್ರೆ ನೀವು ಕೇಳಿರ್ಬೋದು. ಅದೇ ರೀತಿ ಈ ಟಿಪ್ಪು ಸುಲ್ತಾನ್ನ ಹೆಸರು, ಟಿಪ್ಪು ಎಂಬ ಹೆಸರು ಹೇಗೆ ಬಂದಿದೆ ಅಂತ ಹೇಳಿ ಬಹುಶಃ ಎಲ್ಲರಿಗೂ ಗೊತ್ತಿದೆ ಅಂತ ಕೇಳ್ತಾರೆ. ಯಾರಾದರೂ ಒಂದು ಹೇಳಿ, ಇದನ್ನು ವಿಚಾರಗೋಷ್ಠಿ ಕೂಡ ಆಗಿರುವುದರಿಂದ ಸ್ವಲ್ಪ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ನಾವು ಇಲ್ಲಿ ಮನ್ನಣೆಯನ್ನು ಕೊಡ್ಬೋದು. ಹೇಗೆ ಟಿಪ್ಪು ಅಂತ ಹೆಸರು ಬಂದಿದೆ, ಯಾರಾದರೂ ಒಬ್ಬರು ನಿಮಗೆ ಗೊತ್ತಿದ್ದ ಮಾಹಿತಿಯನ್ನು ಹೇಳ್ಬೋದು. ಆ್ಯಕ್ಚುಲಿ ಟಿಪ್ಪು ಅಂತ ಅಲ್ಲ ಇವರ ಹೆಸರು, ಫತೇ ಅಲಿ ಮೊಹಮ್ಮದ್ ಅಂತ ಆಗಿತ್ತು ಅವರ ಹೆಸರು. ಟಿಪ್ಪು ಎಂಬ ಹೆಸರು ಅವರಿಗೆ ಹೇಗೆ ಬಂತು ಅನ್ನುವಂಥ ಒಂದು ಮಾಹಿತಿ ಯಾರಿಗಾದರೂ ಗೊತ್ತಿದ್ದರೆ ಹೇಳ್ಬೋದು. ಯಾರಿಗಾದರೂ ಬಹುಶಃ ಮಾರೂಫ್ ಅವರಿಗೆ ಗೊತ್ತಿರ್ಬೋದು. ಇನ್ಶಾಲ್ಲ ಟಿಪ್ಪು ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಹೈದರ್ ಅಲಿ ಅವರಿಗೆ ಒಂದು ಮದುವೆ ಆಗಿರ್ತದೆ ಮುಂಚೆ, ಒಳ್ಳೆಯ ಹೆಂಡತಿ, ಆದರೆ ಅವರಿಗೆ ಯಾವಾಗಲೂ ಕಾಯಿಲೆ, ಯಾವಾಗಲೂ ಹಾಸಿಗೆ ಹಿಡಿದು ಅವರಿಗೆ ಏನು ಯಾವಾಗ ನೋಡಿದ್ರು ಅವರಿಗೆ ಕಾಯಿಲೆಯಲ್ಲೇ ದಿನ ಕಳೀತಾ ಇದ್ರು. ಹಾಗೆ ಆದರೆ ಕಾಯಿಲೆ ಅಂತ ಹೇಳಿ ಹೈದರಲ್ಲಿ ಬಿಟ್ಟಿರಲಿಲ್ಲ, ಬಹಳಷ್ಟು ಪ್ರೀತಿಸ್ತಾ ಇದ್ದ ಹೆಂಡತಿಯನ್ನು, ಹೆಂಡತಿ ಕೂಡ ಗಂಡನನ್ನು ಅಷ್ಟೇ ಪ್ರೀತಿಸ್ತಾ ಇದ್ರು. ಅವಳಿಗೆ ಉಪಚಾರಕ್ಕಾಗಿ ಒಬ್ಬರು ಸೈನಿಕರ ಒಬ್ಬ ದಳಪತಿಯ ಮಗಳನ್ನು ಅಲ್ಲಿ ನೇಮಕ ಮಾಡಿದರು, ಫಾತಿಮಾ ಅಂಥೇಳಿ. ಹಾಗೆ ಇವಳು ಕೂಡ ತುಂಬ ಪ್ರೀತಿಯಲ್ಲಿ ಆರೈಕೆ ಮಾಡ್ತಾಯಿದ್ರು ಇವರ ಹೆಂಡತಿಯನ್ನು. ಹಾಗೆ ಕೆಲವು ವರ್ಷ ಹೋದರೂ ಕೂಡ ಮಗುವಾಗುವುದು ಕಾಣ್ತಾ ಇಲ್ಲ. ಸಂಕ್ಷೇಪ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ. ಆಗ ಹೆಂಡತಿ ಹೇಳ್ತಾಳೆ, ನೋಡಿ ನೀವು ಇಷ್ಟು ರಾಜರಾಗಿದ್ದೀರಿ, ಆದರೆ ನಿಮ್ಮ ಉತ್ತರಾಧಿಕಾರಿ ಯಾರಾದರೂ ಆಗಲೇಬೇಕು, ನಿಮ್ಮ ಹೆಸರು ಉಳಿಬೇಕು ಶಾಶ್ವತವಾಗಿ, ಆದರೆ ನನ್ನಿಂದ ನಿಮಗೆ ಮಗುವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತಾ ಇದೆ ನನಗೆ. ಆದ್ದರಿಂದ ಏನು ಮಾಡುವುದು ಅಂತ, ನೀವೊಂದು ಬೇರೆ ಮದುವೆ ಮಾಡ್ಕೊಳ್ತೀರಾ ಅಂತ. ಆಗ ಹೈದರ್ ಹೇಳ್ತಾರೆ, ಖಂಡಿತ ಇಲ್ಲ, ಏನು ನೀನು ಹೇಳ್ತಾ ಇರೋದು, ನಿನ್ನನ್ನು ಬಿಟ್ಟು ಬೇರೆ ಹೆಂಡತಿ ನಾನು ಯೋಚಿಸಲೇ ಇಲ್ಲ, ನೀನೇನು ಹೇಳ್ತಾ ಇದ್ದೆ, ಹಾಗೆಲ್ಲ ನೀವು ಹೇಳಬಾರ್ದು, ಖಂಡಿತ ನೀವು ಇನ್ನೊಂದು ಮದುವೆ ಆಗಬೇಕು, ಮದುವೆ ಆಗಿ ನಿಮ್ಮ ಸಂತಾನ ಆಗಬೇಕು ನಿಮಗೆ, ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ ಅಂತ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಾಗೆ ನೀನೊಂದು ಏನಾದರೂ ಹುಡುಗಿ ನೋಡಿಟ್ಟಿದ್ದೀಯ ಅಂತ ಕೇಳ್ತಾರೆ. ಲಾಸ್ಟಿಗೆ ತುಂಬ ಹುಡುಗಿಯೆಲ್ಲ ಲೀಸ್ಟ್ ಇದೆ ಅಂತೇಳಿ ಲೀಸ್ಟ್ ತೊಗೊಂಡು ಬಂತ. ಆದರೆ ಹೈದರವರಿಗೆ ಓದು ಬರೆಯೋಕ್ಕೆ ಗೊತ್ತಿರಲಿಲ್ಲ. ಆದರೂ ಅವರು ಕೊಟ್ಟ ಲೀಸ್ಟನ್ನು ಅವರು ತೆಗೆದು ಪಿಸಾಡ್ತಾರೆ. ಮಾತ್ರ ಅಲ್ಲಿ ಹೇಳ್ತಾರೆ, ನಾನು ಆರಿಸಿದ ಹೆಣ್ಣು ಬೇರೆ ಯಾರು ಅಲ್ಲ, ನಿಮ್ಮ ಆರೈಕೆ ಮಾಡ್ತಾ ಇರುವಂಥ ಈ ಫಾತಿಮಾ, ಇವರೇ ಆಗ್ಬೋದಲ್ಲ ಅಂತೇಳಿ ಅವರಿಗೆ ಆಶ್ಚರ್ಯ ಆಗ್ತದೆ. ಆದರೂ ಫಾತಿಮಾರ ಗುಣ ನಡತೆ ಅವರಿಗೂ ಕೂಡ ಗೊತ್ತಿರ್ತದೆ. ಲಾಸ್ಟಿಗೆ ಅವಳನ್ನೇ ಮದುವೆ ಆಗ್ತಾರೆ. ಅದರ ಮಧ್ಯೆ ಒಂದು ವಿಷಯ ಹೇಳ್ತಾ ಇದ್ದೇನೆ, ಈ ಹೈದರ್ ಮತ್ತು ಈ ಫಾತಿಮಾರವರ ಕುಟುಂಬ ಕೆಲವೊಂದು ಚರಿತ್ರೆ ಪುರಾಕ ಅದು ಸೈಯದ್ ಕುಟುಂಬ ಆಗಿರ್ತದೆ ಅಂತ. ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಯಮನ್ನಿಂದ ಬಂದ ಸೈಯದ್ ಕುಟುಂಬದ ಮಗ ಆಗಿದ್ದಾರೆ ಹೈದರ್ ಅಲಿ. ಅದೇ ರೀತಿ ಫಾತಿಮಾ ಕೂಡ ಅದೇ ಕೂಡ ಹಾಗೆ ಮದುವೆ ನಡೆಯುತ್ತದೆ. ಮದುವೆ ಆಗಿ ಕೆಲವು ತಿಂಗಳ ನಂತರ ತಾಯಿ ಇವರು ಮೊದಲ ಹೆಂಡತಿ ತೀರಿ ಹೋಗ್ತಾಳೆ. ಲಾಸ್ಟಿಗೆ ಫಾತಿಮಾ ಬಿ ಅವರಿಗೂ ಕೂಡ ಮಗು ಆಗುವುದಿಲ್ಲ. ಮಗು ಆಗದೆ ಇರುವಾಗ ಅವರು ಹೇಳ್ತಾರೆ, ನಾವು ಏನು ಮಾಡೋದು, ಆರ್ಕಾಟ್ನಲ್ಲಿ ಒಬ್ಬ ಮಸ್ತಾನ್, ಟಿಪ್ಪು ಮಸ್ತಾನ್ ಅವಲ್ಯ ಅಂತ ಹೇಳುವಂಥ ಒಬ್ಬರ ಇದಿದೆ, ಮಕ್ಬರ ಇದೆ, ಅಲ್ಲಿಗೆ ಹೋಗುವ ಅಂತ ಹೇಳಿ. ಆಗ ಫಸ್ಟಿಗೆ ಹೈದರ್ ಅಲಿ ನಿರಾಕರಿಸ್ತಾರೆ, ಅದೆಲ್ಲ ಎಂಥದ್ದು ಬೇಡ ಅದೆಲ್ಲ ಅಂತೇಳಿ. ಆದರೂ ಕೂಡ ಹೋಗಲೇಬೇಕು, ಅಲ್ಲಿ ಕೆಲವು ಉದ್ದೇಶ ಎಲ್ಲ ಪೂರ್ತಿಯಾದ ಚರಿತ್ರೆ ಎಲ್ಲ ನಾನು ಕೇಳಿದ್ದೇನೆ ಅಂತೇಳಿ ಅಲ್ಲಿ ಹೋಗ್ತಾರೆ. ಆ ಅರ್ಕಾಟ್ ಆ ಮಸ್ತಾನ್ ಒಲಿಯವರ ಚರಿತ್ರೆ ನೋಡಿದರೂ ಕೂಡ ಅದು ಒಂದು ಕೂಡ ರೋಚಕವೇ. ಅವರು ಜನರಿಗೆ ಸಿಗ್ತಾ ಇರಲಿಲ್ಲ, ನಮಾಜ್ ಮಾಡುವುದು ಕಾಣ್ತಾ ಇರಲಿಲ್ಲ. ಸೂಫಿಗಳು ಹಾಗೆಲ್ಲ ನಮಾಜ್ ಮಾಡುವುದು ಜನರಿಗೆ ಕಾಣಬೇಕಂತಿಲ್ಲ. ಆದರೂ ಕೂಡ ಅವರೊಬ್ಬ ಎಲ್ಲರೂ ಬಂದು ಅವರೊಟ್ಟಿಗೆ ಏನು ಅವರನ್ನು ಗೌರವಿಸ್ತಾ ಇದ್ದಂಥ ವ್ಯಕ್ತಿಯಾಗಿದ್ದರು ಅವರು, ಆ ಮಸ್ತಾನ ಒಲಿಯ. ಹಾಗೆ ಆ ಮಸ್ತಾನ ಒಲಿಯರ ಬಗ್ಗೆ ಒಂದು ಚರಿತ್ರೆ ಇದೆ ಬೇರೆ. ಅವರಲ್ಲಿ ಒಬ್ಬ ಸೈನಿಕ ಇರ್ತಾನೆ, ಒಬ್ಬ ಸೇನಾ ನಾಯಕ ನವಾಬ. ಅವನ ಮಗಳಿಗೆ ಜ್ವರ ಬಂದು ಗುಣವೇ ಆಗುವುದಿಲ್ಲ. ಲಾಸ್ಟಿಗೆ ಇವರ ಬಳಿ ಹೋಗ್ತಾರೆ. ಇವರು ಹಾಗೆ ಜನರ ಎದುರಿಗೆಲ್ಲ ಸಿಗುವುದಿಲ್ಲ, ತಪ್ಪಿಸ್ಕೊಂಡು ಹೋಗ್ತಾರೆ. ಆದರೂ ಹಠ ಮಾಡಿ ಅವರನ್ನು ಹಿಂಬಾಲಿಸ್ಕೊಂಡು ಹೋದಾಗ, ಹಾಂ ಹೋಗು, ನಿನ್ನ ಮನೆ ಅವರಿಗೆ ಗುಣ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಬಂದು ನೋಡುವಾಗ ಇವರಿಗೆ ಗುಣ ಆಗಿರ್ತದೆ.
ಅದೇ ರೀತಿ ಮತ್ತೊಬ್ಬ ಸೈನಿಕ ಇವರನ್ನು ಏನು ಒಂದು ಕಡೆ ಮಲಗಿರುವಾಗ ಒಬ್ಬ ಸೈನಿಕ ಅವರನ್ನು ತುಳ್ಕೊಂಡು ಹೋದ. ತುಳ್ಕೊಂಡು ಹೋದಾಗ ಮತ್ತೆ ಮಾತ್ರ ಅಲ್ಲ, ಈ ದಾರಿಯಲ್ಲಿ ಹೀಗೆ ಮಲಗಿದ್ದ ಅಂತೇಳಿ ಅವರಿಗೆ ಶಾಪ ಹಾಕಿಕೊಂಡು ಹೋದ. ಆಗಲೇ ಅವರ ಎರಡು ಕಣ್ಣು ಕೂಡ ಒಡೆದೋಯ್ತು ಆ ವ್ಯಕ್ತಿದ್ದು. ಮತ್ತೆ ಇದು ಇವರ ಪವಾಡ ಅಂತೇಳಿ, ಕರಾಮತ್ ಅಂತೇಳಿ ಮತ್ತೆ ಬಂದು ಅವರಲ್ಲಿ ಮಾಪು ಕೇಳಿದಾಗ ಅವರ ಎರಡು ಕಣ್ಣು ಮರಳಿ ಬಂತ ಒಂದು ಚರಿತ್ರೆ. ಆ ಒಂದು ಅಂಥ ದೊಡ್ಡ ಒಲಿಯಾಗಿದ್ದರು ಅವರು. ಆ ಒಲಿಯರ ಹತ್ರ ಇವರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಜಿಯಾರತ್ ಮಾಡ್ತಾರೆ. ಜಿಯಾರತ್ ಮಾಡಿ ಅಲ್ಲಿ 7-8 ದಿವಸ ಏನೋ ಇರ್ತಾರೆ, ಅಲ್ಲಿ ಹರಕೆ ಎಲ್ಲ ಮಾಡ್ತಾರೆ. ಹಾಗೆ ದುವಾ ಮಾಡಿ ಜಿಯಾರತ್ ಮಾಡಿ ಬಂದ ನಂತರ 9 ತಿಂಗಳಲ್ಲಿ ಗರ್ಭಿಣಿಯಾಗಿ ಟಿಪ್ಪು ಸುಲ್ತಾನನ್ನು ಹೇರ್ತಾರೆ. ಹಾಗಾಗಿದೆ ಅವರ ಹೆಸರಿಗಾಗಿ, ಅವರ ಸ್ಮರಣೆಗಾಗಿ ಆ ಟಿಪ್ಪು ಎಂಬ ಹೆಸರನ್ನು, ಆ ಒಲಿಯ ಹೆಸರನ್ನು ಇವರಿಗೆ ಇಡುವುದು. ಹಾಗೆ ಟಿಪ್ಪು ಸುಲ್ತಾನ್ ಬೆಳೀತಾರೆ. ಬೆಳೆದು ಮತ್ತೊಬ್ಬ ಮಗು ಆಗ್ತದೆ, ಅಬ್ದುಲ್ ಕರೀಮ್ ಅಂತೇಳಿ. ಅಬ್ದುಲ್ ಕರೀಮ್ ಅವರನ್ನು ಹೆರುವುದು ಎಲ್ಲಿ ಅಂತ ಹೇಳಿದರೆ, ಒಂದು ಯುದ್ಧದಲ್ಲಿ ಪಲ್ಲಕ್ಕಿಯಲ್ಲಿ ಹೆಂಡತಿ ಹೆರುವುದು. ಆಗ ತಂದೆ ಏನಕ್ಕೆ ಹೇಗಿರ್ತದೆ, ಆಗ ಒಂದು ಈ ಟಿಪ್ಪು ಸುಲ್ತಾನ್ ಹೆರುವಾಗ ಪ್ರಸವಾದಾಗ ಅವರೊಂದು ನೇರ್ಚೆ ಮಾಡ್ತಾರೆ, ನನ್ನ ಮಗನನ್ನು ದೊಡ್ಡ ವಿದ್ವಾಂಸ ಮಾಡ್ತಾನೆ, ಒಲಿ ಮಾಡ್ತೇನೆ ಅಂತೇಳಿ, ದೊಡ್ಡ ವಿದ್ವಾಂಸ ಮಾಡ್ತೇನೆ ಅಂತೇಳಿ, ಧಾರ್ಮಿಕ ದೈವಕ್ಕಾಗಿ ಇವರನ್ನು ನಾನು ಮುಡಿಪಾಗಿಡ್ತೇನೆ ಅಂತ ಹೇಳುವಂಥ ಒಂದು ನಿಯತ್ತು ಮಾಡ್ತಾರೆ ತಾಯಿ. ಹಾಗೆ ಅದೇ ರೀತಿಯಲ್ಲಿ ಇವರಿಗೆ ವಿದ್ಯಾಭ್ಯಾಸ ಕೊಟ್ಟು ಬೆಳೆಸ್ತಾರೆ. ಧಾರ್ಮಿಕ ವಿದ್ಯಾಭ್ಯಾಸ ಮತ್ತು ಲೌಕಿಕ ವಿದ್ಯಾಭ್ಯಾಸ ಎರಡನ್ನು ಕೊಟ್ಟು ಹಾಗೆ ಬೆಳೆಸ್ತಾರೆ. ಆ ಮಧ್ಯದಲ್ಲಿ ನಂತರ ಅಬ್ದುಲ್ ಕರೀಮ್ ಅನ್ನುವಂಥ ಮತ್ತೊಬ್ಬ ಮಗುವಿಗೆ ಕೂಡ ಅವರು ಏನು ಮಾಡ್ತಾರೆ, ಮತ್ತೊಬ್ಬ ಮಗು ಆಗ್ತದೆ. ಆ ಮಗು ಹೆರುವುದೆಲ್ಲಿ ಅಂತ ಹೇಳಿದರೆ ಒಂದು ಯುದ್ಧರಂಗದಲ್ಲಿ ಪಲ್ಲಕ್ಕಿಯಲ್ಲಿ ಹೆರುವುದು. ಹಾಗೆ ಸ್ವಾಭಾವಿಕವಾಗಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ಈ ಮಗು ಮುಂದೆ ನನ್ನ ಉತ್ತರಾಧಿಕಾರಿ ಆಗ್ತಾನೆ, ಯುದ್ಧದಲ್ಲಿ ಭಾಗವಹಿಸ್ತಾನೆ. ಯಾಕೆಂತಾರೆ, ಇದು ಅದರ ಒಂದು ಸೂಚನೆ. ಈ ಯುದ್ಧರಂಗದಲ್ಲಿ ಅವಳನ್ನು ಪ್ರಸವ ಮಾಡಿ ಆದದ್ದು ಅದೊಂದು ಸೂಚನೆ ಆಗಿದೆ ಅಂತೇಳಿ ಅವರು ಭಾವಿಸ್ತಾರೆ. ಆದರೆ ಅವರ ಎಲ್ಲ ಯೋಚನೆ ಹಾಗೆ ಆಗಿರಬೇಕಂತೇನಿಲ್ಲ. ಕಾಲಕ್ರಮ ಏನಾಗ್ತದೆ ಅಂತ ಹೇಳಿದರೆ, ಆ ಅಬ್ದುಲ್ ಕರೀಮು ಅಂಥ ಒಂದು ಮಟ್ಟಕ್ಕೆ ಬರೋದಿಲ್ಲ. ಅವರೊಂದು ಮಂದ ಬುದ್ಧಿ ಆಗಿರ್ತಾರೆ, ಸ್ವಲ್ಪ ಹುಷಾರಿರುವುದಿಲ್ಲ. ಹಾಗೆ ಅವರನ್ನು ಸಾಕಷ್ಟು ಇವರು ಬೆಳೆಸಲಿಕ್ಕೆ ಮದ್ದು ಮಾಡಿ ಏನೆಲ್ಲ ಮಾಡಲಿಕ್ಕೆ ನೋಡ್ತಾರೆ, ಆದರೂ ಅವರು ನಿರೀಕ್ಷಿಸಿದಾಗೆ ಇವರು ಮೇಲೆ ಅವರು ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಟಿಪ್ಪು ಸುಲ್ತಾನ್ ಏನಾಗ್ತಾರೆ, ಟಿಪ್ಪು ಸುಲ್ತಾನಿಗೆ ಈ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಆ ಒಂದು ಇದರಲ್ಲಿ ನೋಡಿ, ಬಾಲ್ಯದಲ್ಲಿ ಅವರು ಕೊಡುವ ವಿದ್ಯಾಭ್ಯಾಸ ಏನು ಅಂತ ಹೇಳಿದರೆ, ಎರಡು ಒಂದೇ ವಿದ್ಯಾಭ್ಯಾಸ ಆಗಬಾರ್ದು, ಧರ್ಮಾಂಧ ಆಗಬಾರ್ದು. ಲೌಕಿಕ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಹಿಂದೂ ಬ್ರಾಹ್ಮಣರಾದ ಗೋವರ್ಧನ ಪಂಡಿತ ಎಂಬಂಥ ವಿದ್ವಾಂಸರನ್ನು ಕೂಡ ಅವರು ನೇಮಿಸ್ತಾರೆ. ಗೋವರ್ಧನ ಪಂಡಿತ ಅಂತ ಹೇಳೋದು ದೊಡ್ಡ ಆ ಕಾಲದ ದೊಡ್ಡ ಬ್ರಾಹ್ಮಣ ವಿದ್ವಾಂಸ. ಇವರಿಗೆ ಸಂಸ್ಕೃತ ಕಲಿಬೇಕು, ಇವರಿಗೆ ಲೌಕಿಕವಾದ ಬೇರೆ ವಿಷಯಗಳನ್ನು ಕೂಡ ಕಲಿಸಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅವರಿಗೆ ಗೋವರ್ಧನ ಪಂಡಿತ ಎಂಬಂಥ ಶಿಕ್ಷಕರನ್ನು ನೇಮಿಸ್ತಾರೆ. ಅದೇ ರೀತಿ ಇವರಿಗೆ ಧಾರ್ಮಿಕ ಮತ್ತು ಹದೀಸ್ ಮುಂತಾದ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿಸಲು ಉಬೇದುಲ್ ಮೌಲಾನಾ ಉಬೇದುಲ್ಲಾ ಅಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಇವರು ನೇಮಿಸ್ತಾರೆ. ಹಾಗೆ ಇಬ್ಬರ ದೊಡ್ಡ ವಿದ್ವಾಂಸರು, ಎರಡು ವಿದ್ವಾಂಸರ ಗರಡಿಯಲ್ಲಿ ಹೀಗೆ ಇವರು ಶಿಕ್ಷಣವನ್ನು ಬೆಳೆಸ್ತಾರೆ. ಒಂದು 7 ವರ್ಷದ ತನಕ ಒಳ್ಳೆಯ ವಿದ್ಯಾಭ್ಯಾಸವನ್ನು ಇವರು ಪಡಿತಾರೆ. ನಂತರ ಇವರಿಗೆ ಏನಾಗ್ತದೆ, ಅಬ್ದುಲ್ ಕರೀಮ್ನ ಈ ಅವಸ್ಥೆಯನ್ನು ನೋಡಿ, ಇನ್ನು ನನ್ನ ಮಗ ಹೀಗೆ ಕಲಿತುಕೊಂಡು ಹೋದರೆ ನಮಗೆ ನನ್ನ ಉತ್ತರಾಧಿಕಾರಿಯಾಗಿ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ, ಇವನಿಗೆ ನಾನು ಯುದ್ಧ ತರಬೇತಿಯನ್ನು ಕೊಟ್ಟು ಕುದುರೆ ಸವಾರಿ ಮತ್ತು ಇದನ್ನು ಕಲಿಸಿದರೆ ಹೇಗೆ ಅಂತ ಯೋಚನೆ ಬರ್ತದೆ. ಅದರ ಮಧ್ಯದಲ್ಲಿ ತುಂಬ ಸ್ಟೋರಿ ಇದೆ. ಹಾಗೆ ಘಾಜಿ ಖಾನ್ ಅವರ ನೇತೃತ್ವದಲ್ಲಿ ಅವರೊಬ್ಬ ದೊಡ್ಡ ಕುದುರೆ ಸವಾರಿ, ಕತ್ತಿ ವರಸೆ ಇಂಥದ್ದನ್ನೆಲ್ಲ ಯುದ್ಧ ತರಬೇತಿಯನ್ನು ನೀಡುವಂಥ ಒಬ್ಬ ದೊಡ್ಡ ವಿದ್ವಾಂಸರಾಗಿದ್ದರು. ಹಾಗೆ ಅವರ ಮೂಲಕ ಇವರಿಗೆ ಒಳ್ಳೆ ಕುದುರೆ ಸವಾರಿಯನ್ನೆಲ್ಲ ಕಲಿಸ್ತಾರೆ. ಹಾಗೆ ಟಿಪ್ಪು ಸುಲ್ತಾನ್ ಬಹಳ ಬಾಲ್ಯದಲ್ಲೇ ತುಂಬ ಹುಷಾರಾಗಿದ್ದುಕೊಂಡು ತುಂಬ ಹುಷಾರಾಗಿ ಎಲ್ಲವನ್ನು ಕಲಿತುಕೊಂಡು ತುಂಬ ಇದಾಗ್ತಾರೆ. ಬಾಲ್ಯದಲ್ಲಿ ಅವರು ಯುದ್ಧದ ಕುದುರೆ ಸವಾರವನ್ನು ಮತ್ತು ಇದನ್ನೆಲ್ಲ ಕಲಿತು ಯುದ್ಧ ನೈಪುಣ್ಯವನ್ನೆಲ್ಲ ಕಲಿತುಕೊಳ್ತಾರೆ. ಹಾಗೆ ಬೆಳೀತಾರೆ. ಬೆಳೆದು ಬೆಳೆದ ನಂತರ ಒಂದು ಕಡೆಯಿಂದ ಹೈದರಲ್ಲಿ ಎಲ್ಲ ಕಡೆಯಿಂದಲೇ ನಿಮಗೆ ಗೊತ್ತಿರ್ಬೋದು, ಹೈದರಲ್ಲಿ ಫಸ್ಟಿಗೆ ರಾಜ ಆದದ್ದು ಹೇಗೆ ಅಂತ ಹೇಳಿದಾಗ, ಹೈದರಲ್ಲಿ ಫಸ್ಟಿಗೆ ಒಬ್ಬ ಸೈನಿಕನಾಗಿ ಮೈಸೂರು ನಂದರಾಜ ಮತ್ತು ದೇವರಾಜ ಅಂತ ಹೇಳುವಂಥ ಅವರ ಒಂದು ಆಸ್ಥಾನದಲ್ಲಿ ಈಗ ಸೈನಿಕನಾಗಿ ಇವನು ಸೇರುವುದು, ಹೈದರಲ್ಲಿ ಸೇರುವುದು ಫಸ್ಟಿಗೆ. ಹಾಗೆ ಒಂದು ಯುದ್ಧದಲ್ಲಿ ಇವರ ನೇತೃತ್ವದಲ್ಲಿ ಯುದ್ಧ ನಡೆದಾಗ ಅಲ್ಲಿಯ ಯುದ್ಧವನ್ನು ಬಹಳಷ್ಟು ಈಸಿಯಾಗಿ ಸೋಲಿಸಿಕೊಂಡು ಬಂದ ನಂತರ ಇವರ ಹೆಸರು ಅಲ್ಲಿ ಫಸ್ಟ್ ಇವರ ಸಾಮರ್ಥ್ಯ ಗೊತ್ತಾಗ್ತದೆ. ಹಾಗೆ ಇವರಿಗೆ ಬೇರೆ ಬೇರೆ ಯುದ್ಧದ ಒಂದು ಬೇರೆ ಬೇರೆ, ಮತ್ತು ತಿರುಚನಾಪಳ್ಳಿಗೆ ಹೋಗ್ತಾರೆ, ಮತ್ತು ದೇವನಹಳ್ಳಿಗೆ ಹೋಗ್ತಾರೆ. ಹೀಗೆ ಒಂದೊಂದೇ ಕಡೆಯಿಂದ ಇವರು ವಿಜಯವನ್ನು ತಂದು ರಾಜರಿಗೆ ಒಪ್ಪಿಸಿದಾಗ ಇವರಿಗೆ
ಈ ದೇವರಾಜ ಮತ್ತು ಈ ನಂದರಾಜನವರಿಗೆ ತುಂಬ ಖುಷಿ ಆಗ್ತದೆ. ಅವರಿಗೆ ಏನು ಅಂತ ಹೇಳಿದರೆ ಅವರು ಯುದ್ಧ ಮಾಡಿ ಅವರಿಗೆ ಗೊತ್ತಿಲ್ಲ, ಅವರು ಇಂಥವರನ್ನೇ ಯುದ್ಧ ಮಾಡಿಸಿಕೊಂಡು ಮೀಸೆ ತಿರುಗುತ್ತಾ ಇದ್ದಂಥ ವ್ಯಕ್ತಿಗಳಾಗಿದ್ದರು ಆ ರಾಜರು. ನಿಜವಾಗಿ ಮೈಸೂರು ಎನ್ನುವಂಥ ಒಂದು ಫೇಮಸ್ ಆದದ್ದು ಅಂತ ಹೇಳಿದರೆ ಈ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ರವರ ಒಂದು ಅವರ ಒಂದು ಏನು ರಾಜತ್ವ ಮತ್ತು ಅವರ ಆಡಳಿತ ಮತ್ತು ಅವರ ಪ್ರಭಾವದಿಂದ. ಹಾಗೆ ಹೈದರ್ ಅಲಿ ಹೀಗೆ ಯುದ್ಧದಲ್ಲೆಲ್ಲ ವಿವಿಧ ಕಡೆ ಯುದ್ಧದಲ್ಲೆಲ್ಲ ಜಯಿಸಿಕೊಂಡು ಬಂದು ಅವರಿಗೆ ಏನಾಗ್ತಾರೆ ಡೈರೆಕ್ಟಾಗಿ ನಂದರಾಜನಿಂದ ಅವರಿಗೆ ಮೂರು ಒಂಟಗ ಸೋಲಿಸಿದ ಅವರಿಂದ ಏನಾಗ್ತದೆ ಮೂರು ಒಂಟೆಗಳಷ್ಟು ಚಿನ್ನ ಇವರಿಗೆ ಸಿಗ್ತದೆ. ಯಾರಿಗೆ? ಹೈದರ್ ಅಲಿಗೆ. ಅದರಲ್ಲಿ ಒಂದು ಪಾಲನ್ನು ಇಟ್ಟುಕೊಂಡು ಎರಡು ಪಾಲನ್ನು ರಾಜನಿಗೆ ಒಪ್ಪಿಸ್ತಾರೆ. ಮತ್ತೊಂದು ಆ ಪಾಲಿನಿಂದ ಮತ್ತ ಕೆಲವು ಸೈನಿಕರನ್ನೆಲ್ಲ ಕೆಟ್ಟಿ ಅವರಿಗೆ ಆಗಲೇ ಫ್ರೆಂಚರಿಂದ ಅವರಿಗೆ ತರಬೇತಿಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ಒಂದೊಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಹೈದರ್ ಅಲಿ ಹೀಗೆ ಒಂದೊಂದು ಯುದ್ಧವನ್ನು ಜಯಿಸಿ ಮತ್ತು ಆ ನಂದರಾಜ ಆ ಮೈಸೂರಿನ ಆಡಳಿತ ಕೂಡ ಅವರ ಒಳಪಡ್ತದೆ. ನಂತರ ಇವರಿಗೆ ಯುದ್ಧಕ್ಕಾಗಿ ಒಂದೊಂದೇ ಕಡೆ ಮಂಗಳೂರಿಗೆ ಮತ್ತು ಬೇರೆ ಬೇರೆ ಕಡೆ ಹೀಗೆಲ್ಲ ಇವರನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಯುದ್ಧವನ್ನು ಹಾಗೆ ಲಾಸ್ಟ್ಗೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಸಂದರ್ಭದಲ್ಲಿ ಯುದ್ಧದಲ್ಲಿ ಅನೇಕ ಯುದ್ಧಗಳನ್ನೆಲ್ಲ ಜಯಿಸಿ ಮರಾಠರೊಂದಿಗೆ ನಿಜಾಮರೊಂದಿಗೆ ಹೈದರ್ ಅಲಿ ನಡೆಸಿದಂಥ ಯುದ್ಧ ಹೆಚ್ಚಾಗಿ ಪಾಳೆಗಾರರ ವಿರುದ್ಧ ಆಗಿತ್ತು. ಪಾಳೆಗಾರರು ಅಂತ ಹೇಳಿದರೆ ಆ ಕಾಲದಲ್ಲಿ ಎಲ್ಲ ಕಡೆ ಒಂದೊಂದು ಏರಿಯಾದಲ್ಲಿ ಒಂದು ಸಾಧಾರಣ ಒಂದು 200 ಪಾಳೆಗಾರರು ಆ ಕಾಲದಲ್ಲಿದ್ದರು. ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಸೋಲಿಸಿ ಇಡೀ ಆ ಪಾಳೆಗಾರರನ್ನು ಸೋಲಿಸಿ ಏನು ಮಾಡಿದರು ಹೈದರ್ ಅಲಿ ಸ್ವಂತ ಸಾಮ್ರಾಜ್ಯವನ್ನು ವಿಸ್ತರಿಸಿ ಮಾತ್ರ ಅಲ್ಲ ಪ್ರಜೆಗಳಿಗೂ ಕೂಡ ಅವರಿಗೆ ಏನು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಭೂಮಿಯನ್ನು ಜಮೀನನ್ನು ಕೊಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಡುವಂಥ ಒಂದು ಕೆಲಸವನ್ನು ಕೂಡ ಈ ಹೈದರ್ ಅಲಿ ಮಾಡಿದರು. ಅದೇ ರೀತಿ ಹೀಗೆ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದರೆ ಹೈದರ್ ಅಲಿ ಯುದ್ಧದಲ್ಲಿ ಒಂದು ಕಡೆ ಹುಷಾರಿಲ್ಲದೆ ಅನೇಕ ಇದು ಮಾಡಿ ಒಂದು ಕಡೆ ಹುಷಾರಿಲ್ಲದಾಗಿ ಬೆನ್ನಿನ ಕ್ಯಾನ್ಸರ್ ಆಗಿ ಒಂದು ಕಡೆ ಮರಣ ಹೊಂದುತ್ತಾರೆ. ಆಗ ಟಿಪ್ಪು ಸುಲ್ತಾನ್ ಇಲ್ಲಿರ್ತಾರೆ ಮಲಬಾರ್ನಲ್ಲಿ ಆ ಮಲಬಾರ್ ಕಡೆಯಲ್ಲಿರ್ತಾರೆ. ಅಲ್ಲಿಗೆ ಅವರಿಗೆ ಸುದ್ದಿ ಸಿಗ್ತದೆ, ಸುದ್ದಿ ಕಳಿಸ್ತಾನೆ ಪೂರ್ಣಯ್ಯ ಅಂತ ಹೇಳುವಂಥವನು. ಹಾಗೆ ಅವರನ್ನು ಅಲ್ಲಿಗೆ ಬರಮಾಡಿಕೊಂಡು ಮತ್ತೆ ಆ ಅಧಿಕಾರ ಟಿಪ್ಪು ಸುಲ್ತಾನ್ಗೆ ಸಿಗ್ತದೆ. ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದಾಗ ಅವರಿಗೆ ಯುದ್ಧ ಪ್ರಾಯ ಆಗುವಾಗ ಸಾಧಾರಣ ಒಂದು 32 ವರ್ಷ. ಫಸ್ಟಿಗೆ ಯುದ್ಧ ಮಾಡಿದ 15-16 ವರ್ಷದಲ್ಲಿ ಅವರು ಯುದ್ಧಕ್ಕೆ ಹೋಗಿದ್ದರು, ಆದರೆ ಈ ಪಟ್ಟ ಸಿಗುವಾಗ 32 ವರ್ಷ ಆಗಿತ್ತು. ಆ ಪಟ್ಟ ಸಿಗುವ ಒಂದು ಸನ್ನಿವೇಶವನ್ನೇ ಒಂದು ಬೇರೆ ಇತಿಹಾಸ ನಮಗೆ ಹೇಳ್ತದೆ. ಒಂದು ಎಲ್ಲ ಮೌಲ್ಯಗಳನ್ನೆಲ್ಲ ಒಂದು ಕರೆದು ಇನ್ನಾನ್ಸಲ್ನ ಸೂರತ್ತೆಲ್ಲ ಓದಿ ಮತ್ತೆಲ್ಲ ದುವಾ ಮಾಡಿ ತಾಯಿ ಎಲ್ಲ ಆಶೀರ್ವಾದವನ್ನು ಪಡೆದು ಅವರು ಪಟ್ಟವನ್ನು ಕೂತ್ಕೊಳ್ಳೋದು. ಅಂಥ ಒಂದು ಇಸ್ಲಾಮಿಕವಾದಂಥ ಒಂದು ಏನು ಆ ಒಂದು ಎಲ್ಲ ವ್ಯವಸ್ಥೆಯನ್ನು ಅವರು ಕೂಡ ಮಾಡಿ ಒಂದು ಧಾರ್ಮಿಕವಾಗಿಯೂ ಎಲ್ಲ ವಿಧದಲ್ಲಿ ಎಲ್ಲರಿಗೂ ಬೇಕಾದಾಗೆ ಅವರು ಆಡಳಿತವನ್ನು ಮತ್ತು ಈ ಯುದ್ಧವನ್ನೆಲ್ಲ ಈ ರಾಜ್ಯವನ್ನೆಲ್ಲ ಕಂಟ್ರೋಲ್ ಮಾಡಿ ಅವರು ಮುಂದುವರೆದರು. ಹಾಗೆ ಈ ಟಿಪ್ಪು ಸುಲ್ತಾನ್ ಅವರ ಯುದ್ಧ ಒಂದೊಂದೇ ಯುದ್ಧದಲ್ಲಿ ಮತ್ತು ನಿಜಾಮರೊಂದಿಗೆ ಅವರಿಗೆ ಆ ಟೈಮಲ್ಲಿ ನಾವು ಭಾರತದ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಹೇಗೆ ಅಂತ ಹೇಳಿದರೆ ಬ್ರಿಟಿಷರು ಅಂತ ಹೇಳಿದರೆ ಆ ಒಂದು ಕಾಲದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಒಬ್ಬರೇ ಒಬ್ಬರು ರಾಜರು ಭಾರತದಲ್ಲಿರಲಿಲ್ಲ. ಎಲ್ಲರೂ ಪರಸ್ಪರ ರಾಜರುಗಳು ಯುದ್ಧ ಮಾಡಿಕೊಂಡು ಸೋಲಿಸಿರ್ಬೋದು, ಆದರೆ ಬ್ರಿಟಿಷರ ಸೇನೆ ಏನಾಗಿತ್ತು ಅಂತ ಹೇಳಿದರೆ ಅವರದು ಅತ್ಯಾಧುನಿಕವಾದ ಸೈನ್ಯವಿತ್ತು. ಮಾತ್ರ ಅಲ್ಲ, ಅವರು ತಂತ್ರಗಾರಿಕೆ ಅವರ ಅಲ್ಲಿ ಇಲ್ಲಿ ಬಂದಂಥ ಯಾವುದೇ ಅವರ ನಾಯಕರೇ ಆಗಿರಲಿ, ಅವರ ಏನು ಸೇನಾಧಿಪತಿಗಳು ದಂಡನಾಯಕರು, ನೀವು ವಾರ್ನ್ ಹೇಸ್ಟಿಂಗ್ ಇರ್ಬೋದು, ಡಾಲೌಸ್ ಇರ್ಬೋದು, ಮತ್ತು ವೆಲ್ಲೆಸ್ಲಿ ಇರ್ಬೋದು, ಕಾರ್ನ್ವಾಲಿಸ್ ಆಗಿರ್ಬೋದು, ಇವರೆಲ್ಲ ಸಾಧಾರಣ ವ್ಯಕ್ತಿಗಳಾಗಿರಲಿಲ್ಲ. ಅವರು ದೊಡ್ಡ ದೊಡ್ಡ ಆ ಯುರೋಪಿನಲ್ಲಿ ಫ್ರಾನ್ಸ್ನಲ್ಲಿ ಮತ್ತು ಅಲ್ಲಿ ದೊಡ್ಡ ದೊಡ್ಡ ಯುದ್ಧಗಳನ್ನು ಜಯಿಸಿ ಅಲ್ಲಿ ಹೋರಾಟವನ್ನು ಮಾಡಿ ಸಂಘಟಿಸಿ ತರಬೇತಿ ಪಡೆದು ಎಲ್ಲ ರೀತಿಯಲ್ಲಿ ವಿದ್ಯೆ ನೈಪುಣ್ಯವನ್ನು ಪಡೆದಂಥ ಬಂದವರಾಗಿದ್ದರು. ಅವರನ್ನು ಈ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಮಟ್ಟ ಹಾಕಬೇಕು ಅಂತ ಹೇಳಿದರೆ ಅದು ದೊಡ್ಡದಾದ ಒಂದು ಸಾಹಸ ಅಂತ ನೋಡಬೇಕು. ನಾವು ಟಿಪ್ಪು ಸುಲ್ತಾನ್ನ ಚರಿತ್ರೆಯನ್ನು ನಾವು ನೋಡುವಾಗ ಅವನೊಬ್ಬ ನೀವು ಯಾವ ಕೋಣೆಯಲ್ಲಿ ಕೂಡ ನೀವು ಅದನ್ನು ನೋಡಿ ಒಬ್ಬ ಪರಾಕ್ರಮಿ ಶೂರ ಅಂತ ಆ ಒಂದು ಇದರಲ್ಲಿ ನೋಡಿದರೆ ನೀವು ಅವರಷ್ಟು ಪರಾಕ್ರಮಿಯಾದಂತಹ ಶೂರರಾದಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಒಬ್ಬ ಆಡಳಿತಗಾರನಾಗಿ ನೋಡಬೇಕಾದ್ರೆ ಒಂದು 200 ವರ್ಷದ ಹಿಂದೆ ಯಾವಾಗ ಈ ಪ್ರಜಾಪ್ರಭುತ್ವದಂಥ ಈ ಆಧುನಿಕ ಕಾಲದಲ್ಲಿ ಕೂಡ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಆ ಕಾಲದಲ್ಲಿ ಕೊಟ್ಟರು ಅಂತ ಹೇಳುವಾಗ ಅದು ಒಬ್ಬ ಅಂಥ ಒಂದು ರಾಜರು ಭಾರತದಲ್ಲಿ ಬೇರೆ ಎಲ್ಲಿಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮತ ಸೌಹಾರ್ದದ ಬಗ್ಗೆ ಮಾತಾಡುವಾಗ ಇನ್ನೊಂದು ಧರ್ಮದವರನ್ನು ಪ್ರೀತಿಸಿ ಅವರನ್ನು
ಒಟ್ಟಿಗೆ ತಗೊಂಡು ಹೋಗಬೇಕಾದಂಥ ಒಂದು ವ್ಯವಸ್ಥೆಯನ್ನು ನೋಡುವಾಗ ಅದು ಕೂಡ ಏನು ಅವರಷ್ಟು ಏನು ಧಾರ್ಮಿಕ ಬಾಂಧವ್ಯವನ್ನು ಹೊಂದಿದಂಥ ಒಬ್ಬ ರಾಜ ಬೇರೆ ಯಾರೂ ಇರಲಿಕ್ಕಿಲ್ಲ ಅಂತೇಳಿ ನಮಗೆ ಗೊತ್ತಾಗ್ತದೆ. ಹೇಗೆ ಅಂತ ಹೇಳಿದರೆ, ನೀವು ನೋಡಿ, ಇದೇ ಮತಾಂಧ ಮತಾಂಧ ಅಂತ ಹೇಳ್ತಾರಲ್ಲ ಈ ಟಿಪ್ಪು ಸುಲ್ತಾನ್ ಯಾವ ನಾಲಿಗೆಯಲ್ಲಿ ಹೇಳ್ತಾರೆ ಮತಾಂಧ ಅಂತ ಹೇಳಿದರೆ, ಈ ಟಿಪ್ಪು ಅಂತ ಹೇಳಿದರೆ ಮೊನ್ನೆ ರಾಜಶೇಖರ್ ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ಜಿ ರಾಜಶೇಖರ್ ಚಿಂತಕರವರು, ಈ ಹಿಂದೂ ಅನ್ನುವಂಥ ಹಿಂದೂ ವಿರೋಧಿ ಎನ್ನುವಂಥ ಒಬ್ಬ ಕಲ್ಪನೆಯೇ ಟಿಪ್ಪು ಸುಲ್ತಾನ ಬಗ್ಗೆ ಇರಲಿಲ್ಲ ಒಂದು 25 ವರ್ಷದವರೆಗೆ ಅಂತ ಇರಲಿಲ್ಲ ಅಂತೇಳಿ. ಎಲ್ಲರೂ ಈ ಉತ್ತರ ಕರ್ನಾಟಕದಲ್ಲಿ ನೋಡಿದರೂ ಕೂಡ ಈಗಲೂ ಕೂಡ ಅವರ ಬಗ್ಗೆ ನಾನಾ ಕಥೆಗಳು, ಅವರ ಬಗ್ಗೆ ಲಾವಣಿಗಳು, ಹಾಡುಗಳು, ಜನಪದವಾಗಿ ಬಂದಂಥ ಒಂದು ಅನುಭವಗಳೇ ಸಾಕು ಅವರು ಒಬ್ಬ ಮತಾಂಧ ಅಲ್ಲ ಅಂತ ಹೇಳಲಿಕ್ಕೆ ಅಂತೇಳಿ. ನೀವು ಮುಸ್ಲಿಮರು ಬರೆದ ಚರಿತ್ರೆಯನ್ನು ನೋಡಬೇಡಿ, ಖಾಲಿ ಹಿಂದೂಗಳು ಬರೆದ, ಮುಸ್ಲಿಮೇತರರು ಬರೆದ, ಚಿಂತಕರು ಬರೆದ ಚರಿತ್ರೆಯನ್ನೇ ನೋಡಿದರೆ ಉಂಟಲ್ಲ, ನಮಗೆ ನಾವು ಹೇಳುವುದಾದರೆ ನಾವು ಅದನ್ನು ವೈಭವೀಕರಿಸ್ಬೋದು ಅಂತ ಉತ್ಪ್ರೇಕ್ಷೆ ಮಾಡ್ಬೋದು ಅಥವಾ ವೈಭವೀಕರಿಸ್ಬೋದು. ಆದರೆ ಇಡೀ ಚರಿತ್ರೆಯನ್ನು ಮುಸ್ಲಿಮೇತರರು ಬರೆದ ಚರಿತ್ರೆಯನ್ನೇ ನಾವು ಅವಲೋಕಿಸಿ ನೋಡಿದರೆ ಉಂಟಲ್ಲ, ಅದರಷ್ಟೇ ನಮಗೆ ಸಾಕು ಅವರೊಬ್ಬ ದೊಡ್ಡ ಒಂದು ನಾಯಕ ಅಂತ ಹೇಳಲಿಕ್ಕೆ. ನೋಡಿ, ಈ ಶೃಂಗೇರಿ ಮಠವನ್ನು ಆಕ್ರಮಿಸಿದ್ಯಾರು? ಶೃಂಗೇರಿ ಮಠವನ್ನು ಆಕ್ರಮಿಸಿದ್ದು ಮರಾಠರು. ಮರಾಠರು ಆಕ್ರಮಿಸಿ ಏನು ಮಾಡಿದರು ಅಂತ ಹೇಳಿದ್ರೆ, ಅಲ್ಲಿಯ ಮೂರ್ತಿಯನ್ನು ಧ್ವಂಸ ಮಾಡಿದರು. ಆ ಸಂದರ್ಭದಲ್ಲಿ ಅಲ್ಲಿಯ ಸ್ವಾಮೀಜಿಗಳು ಓಡಿ ಬಂದದ್ದು ಎಲ್ಲಿಗೆ ಗೊತ್ತಾ ನಿಮಗೆ? ಕಾರ್ಕಳದ ಒಂದು ಜೈನ ಮಠಕ್ಕೆ ಓಡಿ ಬಂದದ್ದು. ಯಾರು ಓಡಿಸಿದ್ದು? ಮುಸ್ಲಿಮರಾಗಿತ್ತ? ಮರಾಠರು ಮುಸ್ಲಿಮರ ಅಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಟಿಪ್ಪು ಸುಲ್ತಾನ್ ಲೆಟ್ರ್ ಬರೆದು, ನನ್ನ ರಾಜ್ಯದಲ್ಲಿ ನಿಮ್ಮನ್ನು ರಕ್ಷಿಸಲಿಕ್ಕಾಗಲಿಲ್ಲಲ್ಲ, ನಿಮ್ಮ ಮಠವನ್ನು ರಕ್ಷಿಸಲಿಕ್ಕಾಗಲಿಲ್ಲಲ್ಲ ಅನ್ನುವಂಥ ಬೇಸರ ವ್ಯಕ್ತಪಡಿಸೋರಿಗೆ ಲೆಟ್ರ್ ಬರೀತಾರೆ. ಮಾತ್ರ ಅಲ್ಲ, ಅವರನ್ನು ಅಲ್ಲಿಗೆ ಬರುವಂತೆ ಆಹ್ವಾನಿಸ್ತಾರೆ, ಪಲ್ಲಕ್ಕಿ ಕಳಿಸ್ತಾರೆ, ಮತ್ತು ಅಲ್ಲಿನ ಜೀರ್ಣೋದ್ಧಾರಕ್ಕಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ಆ ಮಠವನ್ನು ಈಗ ಕೂಡ ಆ ಮಠ ಇದೆ, ಬಹಳಷ್ಟು ಹಿಂದೂಗಳಲ್ಲಿ ಕೂಡಿ ಆರಾಧಿಸ್ತಾರೆ. ಆ ಮಠದಲ್ಲಿ ಕೂತಂಥ ಸಿಂಹಾಸನ ಕೂಡ ಅವರದ್ದು. ಯಾರು ಈಗ ನಿರ್ಮಿಸಿದಂತ ಕೇಳಿದರೆ ನೀವು, ಅದು ಟಿಪ್ಪು ಸುಲ್ತಾನ್ ಅಂತ ಒಬ್ಬ. ಅದು ಖಾಲಿ ಒಂದಲ್ಲ, ಒಂದು 30 ಲೆಟ್ರ್ ಬರೆದಿದ್ದಾರೆ ಅವರು. ಎಲ್ಲಿಗೆ? ಶೃಂಗೇರಿ ಮಠಕ್ಕೆ ಲೆಟ್ರ್ ಬರೆದದ್ದು ಮಾತ್ರ ಅಲ್ಲ, ಸಾಕಷ್ಟು ಅಲ್ಲಿಗೆ ದಾನವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಆ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ನಂಜನಗೂಡಿನ ದೇವಸ್ಥಾನ, ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಹತ್ತಿರದ ದೇವಸ್ಥಾನ ಇದೆ. ಅದೇ ರೀತಿ ಟಿಪ್ಪು ಸುಲ್ತಾನ್ ಕೂಡ ಕಾಂಚೀಪುರಂ ಇಲ್ಲಿ ಇಲ್ಲಿ ಕೇರಳ ತಮಿಳುನಾಡಿನಲ್ಲಿ ಶಿಲಾನ್ಯಾಸ ಹಾಕಿದಂಥ ಒಂದು ದೇವಸ್ಥಾನಕ್ಕೆ ಇವರೇ ಪೂರ್ತಿ ಮಾಡಿದರು. ಹೀಗೆಲ್ಲ ನೋಡುವಾಗ ಇವರು ಮುಸ್ಲಿಮರೋ ಎಂಬಂಥ ಸಂಶಯ ನಮಗೆ ಬರ್ಬೋದು, ಅಷ್ಟು ಅವರಿಗೆ ಉಪಕಾರ ಮಾಡಿದ್ದಾರೆ. ಮುಸ್ಲಿಂ ಅಲ್ಲ ಅಂತ ಹೇಳೋದಲ್ಲ, ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಒಬ್ಬ ಯಾರಾದರೂ ಒಬ್ಬ ಮುಸ್ಲಿಮ್ ಒಬ್ಬ ಹಿಂದೂ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಅವರ ಫಂಕ್ಷನಲ್ಲಿ ಪಾಲ್ಗೊಂಡ್ರೆ ಅಥವಾ ಏನಾದರೂ ಆರ ದೀಪ ಬೆಳಗಿಸಿದರೆ ದೊಡ್ಡ ಇಶ್ಯೂ ಆಗ್ತದೆ. ಅದೇ ಒಂದು ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಿದ, ಅವರ ಬ್ರಾಹ್ಮಣರಿಗೆ ಇದು ಮಾಡಿದ, ಅವರಿಗೆ ಹಾಗೆಲ್ಲ ಮಾಡಿದ ಅಂತ ಹೇಳುವಾಗ ಅವರು ಮುಸ್ಲಿಮರೋ ಎಂಬಂಥ ಒಂದು ಸಂಶಯ ಹುಟ್ಟಲಿಕ್ಕೆ ಸಾಧ್ಯ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರನ್ನು ಮತಾಂತ ಅಂತ ಇವರು ಯಾವ ನಾಲಿಗೆಯಲ್ಲಿ ಹೇಳ್ತಾರೆ ಅಂತ ನಾನು ಕೇಳಿದೆ. ಅದು ಒಂದು ವಿಷಯ. ಅದೇ ರೀತಿ ಈ ಟಿಪ್ಪು ಸುಲ್ತಾನ್ನ ಯುದ್ಧದ ಪರಾಕ್ರಮದ ಬಗ್ಗೆ ಹೇಳುವುದಾದರೆ, ಒಮ್ಮೆ ಈ ಕರ್ನಲ್ ಬೈಲಿ ಇಂಡಿಯಾಕ್ಕೆ ಬರ್ತಾನೆ. ಈ ಕರ್ನಲ್ ಬೈಲಿ ಯಾರು ಅಂತ ಹೇಳಿದರೆ, ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನವರಿಗೆ ಯಾವಾಗಲೂ ಯುದ್ಧ ಆಗ್ತಾಯಿತ್ತು. ಭಾರತ ಪಾಕಿಸ್ತಾನ ಯುದ್ಧ ಆದಾಗೆ ಇಂಗ್ಲೆಂಡ್ ಪಾಕಿಸ್ತಾನ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಯಾವಾಗಲೂ ಯುದ್ಧ, ಹಾಗೆ ಫ್ರಾನ್ಸ್ನವರೇ ಅಧಿಕ ಜಯಿಸುವುದಲ್ಲಿ. ಹಾಗೆ ಒಂದು ಸಂದರ್ಭದಲ್ಲಿ ಇಂಗ್ಲೆಂಡ್ನವರು ಜಯಿಸಿದರು. ಅದರ ನಾಯಕನಾಗಿದ್ದ ಯಾರು ಅಂತ ಹೇಳಿದ್ರೆ, ಇದೇ ಕರ್ನಲ್ ಬೈಲಿ. ಕರ್ನಲ್ ಬೈಲಿ ಅನ್ನುವಂಥ ನಾಯಕತ್ವದಲ್ಲಿ ಅವರು ವಿನ್ನಾದರು. ವಿನ್ನಾದಾಗ ಇಂಗ್ಲೆಂಡ್ನ ರಾಣಿ ಏನು ಮಾಡಿದರು, ಅವರ ಸೈನ್ಯಕ್ಕೆ ದೊಡ್ಡ ಸನ್ಮಾನ ಏರ್ಪಡಿಸಿದರು. ದೊಡ್ಡ ಸನ್ಮಾನ ಎಲ್ಲ ಏರ್ಪಡಿಸಿ ಅವರಿಗೆ ಬೇಕಾದಂಥ ಉಡುಗೊರನ್ನೆಲ್ಲ ಕೊಟ್ಟರು. ಕೊಟ್ಟಾಗ ಈ ಕರ್ನಲ್ ಬೈಲಿಗೆ ಯಾವುದು ಸಿಗಲಿಲ್ಲ. ಕರ್ನಲ್ ಬೈಲಿಗೆ ಉದ್ದೇಶಪೂರ್ವಕವಾಗಿ ಅವರು ಕೊಡಲಿಲ್ಲ. ಹಾಗೆ ತುಂಬ ಬೇಸರ ಆಯಿತು. ನಾನು ಇಷ್ಟೆಲ್ಲ ಶ್ರಮಪಟ್ಟು ಇಷ್ಟೆಲ್ಲ ಹೋರಾಡಿ ವಿನ್ನಾಗಿ ಬಂದು ನನಗೇನು ಉಡುಗೊರೆ ಕೊಡಲಿಲ್ಲಲ್ಲ ಅಂತೇಳಿ ಇವನು ಬೇಸರದಲ್ಲಿ ಹೋಗಿ ರಾಣಿ ಹತ್ರ ಕೇಳ್ತಾನೆ, ಏನು ನನಗೆ ಏನು ಉಡುಗೊರೆ ಕೊಟ್ಟಿಲ್ಲ ನೀವು ಇಷ್ಟೊಂದು? ಆಗ ರಾಣಿ ಹೇಳ್ತಾಳೆ, ನೋಡಿ, ನಿಮಗೆ ಉಡುಗೊರೆ, ನಿನಗೆ ಈಗ ಸಮಯ ಆಗಲಿಲ್ಲ ಉಡುಗೊರೆ ಕೊಡಲಿಕ್ಕೆ. ನೋಡು, ಇಂಡಿಯಾದಲ್ಲಿ ಟೈಗರ್ ಅನ್ನುವಂಥ ಒಬ್ಬ ರಾಜ ಇದ್ದಾನೆ,
ಟೈಗರ್ ಅಂತ ಕರೀತಾರೆ ಇಂಡಿಯಾ ದಕ್ಷಿಣ ಭಾರತದಲ್ಲಿ. ಅವನನ್ನು ಸೋಲಿಸಿ ಬಂದರೆ ಮಾತ್ರ ನಿನಗೆ ಒಳ್ಳೆ ಹುಡುಗರು ಕೊಡ್ಬೋದು, ನಿರೀಕ್ಷಿಸಿದಂಥ ಈ ಕೊಟ್ಟ ಹುಡುಗರೆಲ್ಲ ಅದಕ್ಕಿಂತ ಡಬಲ್ ಆದ ಹುಡುಗರನ್ನು ನಿನಗೆ ಕೊಡ್ಬೋದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇಷ್ಟೆಲ್ಲ ಯುದ್ಧ ಮಾಡಿ ನಾನು ಜಯ ತಂದು ಕೊಟ್ಟಿದ್ದೇನೆ, ಅವನನ್ನು ಸೋಲಿಸೋದು ಏನು ವಿಷಯ ಅಂಥೇಳಿ, ಟೈಗರ್ ಅಲ್ವಾ, ಆ ಟೈಗರ್ ಅವನನ್ನು ಈ ಗೂಡಿನಲ್ಲಿ ಹಾಕಿಕೊಂಡು ಬರ್ತಾನೆ ಅಂತೇಳಿ ಒಂದು ಕಬ್ಬಿಣದ ಗೂಡು ಪಂಜರವನ್ನು ಮಾಡಿ, ಟೈಗರ್ ಅಂತ ಹೇಳಿದ್ರೆ ಆ ಹುಲಿ, ಅವನನ್ನು ಈ ಗೂಡಿನಲ್ಲಿ ಹಾಕಿ ನಿನಗೆ ತಂದು ಒಪ್ಪಿಸ್ತೇನೆ ಅಂತ ಹೇಳ್ತಾರೆ. ಹಾಗೆ ಒಂದು ಸೈನ್ಯದೊಂದಿಗೆ ಹಡಗು ಹತ್ತಿ ಸೀದಾ ಬರ್ತಾನೆ, ಮೆಡ್ರಾಸಿಗೆ ಬರ್ತಾನೆ. ಮೆಡ್ರಾಸಿಗೆ ಬಂದಾಗ ಟಿಪ್ಪು ಸುಲ್ತಾನ್ ಸೈನ್ಯ ಇದು ಗೊತ್ತಾಗ್ತದೆ, ಹೀಗೆ ಹೀಗೆ ಬಂದಿದ್ದಾನೆ ಅಂತೇಳಿ. ಬಂದು ಅಲ್ಲಿ ಕೆಲವೊಂದು ಸೈನ್ಯದೊಂದಿಗೆ ಹೋಗ್ತಾರೆ ಟಿಪ್ಪು ಸುಲ್ತಾನ್. ಹೋದಾಗ ಅಲ್ಲಿ ಅವರ ಸೈನ್ಯ ದೊಡ್ಡದಿರ್ತದೆ, ಆದರೂ ಕೂಡ ಇವರು ಮತ್ತಷ್ಟು ಸೈನ್ಯ, ಹೈದರಾಲಿಯ ಸೈನ್ಯ ಮತ್ತೆ ಹಿಂದಿನಿಂದ ಬಂದಿರ್ತದೆ. ಬಂದು ನೋಡುವಾಗ ಇವರ ಸೈನ್ಯವನ್ನೆಲ್ಲ ನೋಡಿ ಅವರಿಗೆ ಏನಾಗ್ತದೆ, ಅವರು ಹೆದರಿಕೊಂಡು ಭಯಪಟ್ಟು ಆ ಚೆಲ್ಲಾಪಿಲ್ಲಿ ಆಗ್ತಾರೆ. ಕರ್ನಲ್ ಬೈಲಿಯ ಸೈನ್ಯ, ಕರ್ನಲ್ ಬೈಲಿಯನ್ನು ಅದೇ ಪಂಜರದಲ್ಲಿ ಹಾಕಿಕೊಂಡು ಮೈಸೂರಿಗೆ ತರ್ತಾರೆ. ಉದ್ದೇಶಿಸಿದ್ದು ಅವನನ್ನು ತರ್ತಾನೆ, ಇಂಗ್ಲೇ ಅವರ ರಾಣಿಗೆ ಮುಟ್ಟಿಸ್ತೇನೆ ಅಂತೇಳಿ. ಇದೇ ಕರ್ನಲ್ ಬೈಲಿಯನ್ನು ಆ ಗೂಡಿನೊಳಗೆ ಹಾಕಿ ಮೈಸೂರಿಗೆ ಇದಾಗಿದೆ ಟಿಪ್ಪು ಸುಲ್ತಾನ್. ಈ ಟಿಪ್ಪು ಸುಲ್ತಾನ್ ಮರಣ ಆದಾಗ ಏನಾಯಿತು ಅಂತ ಹೇಳಿದ್ರೆ, ಇವರ ಸೊತ್ತನ್ನು ಮತ್ತು ಇವರ ಏನು ಯಾವುದೆಲ್ಲ ಖಡ್ಗ ಮತ್ತು ಬಟ್ಟೆ ಅದು ಇದನ್ನೆಲ್ಲ ಇವರು ತಗೊಂಡೋಗಿ ಏನು ಮಾಡಿದರು, ಅಲ್ಲಿಯ ಮ್ಯೂಸಿಯಮ್ಮಿನಲ್ಲಿಟ್ಟರು ಅಲ್ವಾ. ಆ ಸಂದರ್ಭದಲ್ಲಿ ಈ ಯುದ್ಧ ಹಾಗೆ ಅಲ್ಲಿ ಆ ಮುಂಚೆ ಆ ಮ್ಯೂಸಿಯಂ ನೋಡಲಿಕ್ಕೆ ಯಾರಿಗೆ ಫೀಸ್ ಇರಲಿಲ್ಲ ಅಂತೆ, ಎಂಟ್ರೆನ್ಸ್ ಫೀಸ್ ಯಾರಿಗೂ ಇರಲಿಲ್ಲ. 1980 ಮಾರ್ಗರೆಟ್ ಥ್ಯಾಚರಿ ಪ್ರಧಾನಿ ಆಗಿದ್ದಾಗ ಅಲ್ಲಿಯ ತುಂಬ ಬರಗಾಲ ಇತ್ತು, ಅಲ್ಲಿ ಆಡಳಿತಕ್ಕೆ ತುಂಬ ಬಜೆಟಲ್ಲಿ ಹಣ ಇಲ್ಲ, ಬೊಕ್ಕಸದಲ್ಲಿ ಹಣ ಇಲ್ಲ. ಆಗ ಇವರು ಏನು ಮಾಡಿದರು ಅಂತ ಹೇಳಿದರೆ, ರಾಣಿಗೆ ಖರ್ಚಿಗೆ ಹಣ ಇಲ್ಲದಾಗ ಇವರೊಂದು ಐಡಿಯಾ ಮಾಡಿದರು ಏನು ಅಂತ ಹೇಳಿದರೆ, ಈ ಮ್ಯೂಸಿಯಂಗೆ ಎಂಟ್ರೆನ್ಸ್ ಫೀಸ್ ಇಡು ಅಂತೇಳಿ. ಹಾಗೆ ಮ್ಯೂಸಿಯಂಗೆ $10-$20 ಹಾಗೆ ಎಂಟ್ರೆನ್ಸ್ ಫೀಸ್ ಇಟ್ಟು ಅದರ ಹಣದಿಂದ ರಾಣಿಗೆ ಖರ್ಚಿಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಂಥ ವಿಪರ್ಯಾಸ ನೋಡಿ, ಅದೇ ಮೈಸೂರನ್ನು ಒಂದು ವಿಪರ್ಯಾಸ ನೋಡಿ, ಮೈಸೂರನ್ನು ಕೊಳ್ಳೆ ಹೊಡೆದು ಹೋದಂಥ ಆ ಬ್ರಿಟಿಷರಿಗೆ ಲಾಸ್ಟಿಗೆ ಅದೇ ಸೊತ್ತಿನಿಂದ ಏನಾಗಬೇಕಾಗಿತ್ತು, ಮ್ಯೂಸಿಯಂನಲ್ಲಿಟ್ಟ ಸೊತ್ತಿನಿಂದ ಅವರು ಜೀವನ ಸಾಗಿಸಬೇಕಾಗಿ ಬಂತು. ಇದು ಇತಿಹಾಸದ ಒಂದು ದುರಂತ. ಇನ್ನು ಟಿಪ್ಪು ಸುಲ್ತಾನ್ನ ಯುದ್ಧ ಇಷ್ಟೆಲ್ಲ ಯುದ್ಧ ಮಾಡಿದ್ರಲ್ಲ, ಯುದ್ಧ ಮಾಡುವಾಗ ನಾವು ಹೇಳ್ಬೋದು ಒಬ್ಬ ಕ್ರೂರಿ ಆಗಿದ್ದ, ಎಷ್ಟೋ ಜನರನ್ನು ಅವನು ಇದು ಮಾಡಿದ್ದಾನೆ, ಇದು ಗಲ್ಲಿಗೇರಿಸಿದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಿಜವಾಗಿ ನೋಡಿದರೆ ಒಂದು ಯುದ್ಧದಲ್ಲಿ ಸಾಧಾರಣ ಆಗುವ ಒಂದು ರಕ್ತಪಾತ ಅಲ್ಲದೆ, ಯುದ್ಧ ಕಳೆದ ನಂತರ ಅವರಿಗೆ ಬೇಕಾದಾಗೆ ಏನು ಮಾಡ್ತಾಯಿದ್ದ, ಅವರಿಗೆ ಏನು ಶಿಕ್ಷಿಸ್ತಾ ಇರಲಿಲ್ಲ. ಎಷ್ಟೋ ಮಂದಿ ಏನು ಮಾಡ್ತಾಯಿದ್ರು, ಎಷ್ಟೋ ರಾಜರ ವಾಡಿಕೆ ಏನು ಅಂತ ಹೇಳಿದ್ರೆ, ಯುದ್ಧ ಆದ ನಂತರ ಅಲ್ಲಿದ್ದಂಥ ಎಲ್ಲ ಕೊಳ್ಳೆ ಹೊಡೆಯುವುದು, ಆ ಸೈನಿಕರನ್ನು ಮತ್ತು ಆ ಊರನ್ನು ಲೂಟಿ ಮಾಡುವುದು, ಅಲ್ಲಿನ ಸೊತ್ತನ್ನೆಲ್ಲ ಅಪಹರಿಸಿಕೊಂಡು ಹೋಗುವುದು, ಮತ್ತು ಸಿಕ್ಕರನ್ನು ಗಲ್ಲಿಗೇರಿಸುವುದು, ಮಹಿಳೆಯರನ್ನು ಅತ್ಯಾಚಾರ ಮಾಡುವುದು ಹೀಗೆಲ್ಲ ಆಗ್ತಾಯಿತ್ತು. ಆದರೆ ಟಿಪ್ಪು ಸುಲ್ತಾನ್ ಅಂತ ಯಾವ ಕೆಲಸವನ್ನು ಮಾಡಲಿಲ್ಲ ಅಂತೇಳಿ ಚರಿತ್ರೆ ಹೇಳ್ತದೆ. ನಾವು ಬರೆದ ಚರಿತ್ರೆ ಎಲ್ಲ ಹೇಳೋದು, ಮುಸ್ಲಿಮೇತರವರು ಬರೆದ ಚರಿತ್ರೆ ಹೇಳ್ತದೆ. ನಿಮಗೆ ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ನೀವು ಯಾರಾದರೂ ಓದಿದ್ದೀರಾ? ಟಿಪ್ಪು ಸುಲ್ತಾನ್ನ ಖಡ್ಗ ಯಾರಾದರೂ ಓದಿದ್ದೀರಾ, ಬುಕ್ ಓದಿದ್ದೀರಾ? ನೀವು ಸ್ಟೂಡೆಂಟ್ಸ್ ಆಗಿ ದಯವಿಟ್ಟು ಅದನ್ನು ಓದಿ. ಅದರ ಒಂದು ಹಿನ್ನೆಲೆಯನ್ನು ನಾನು ಹೇಳ್ತೇನೆ. ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಬುಕ್ ಬರೆದದ್ದು ಯಾರು? ಯಾರು ಬರೆದದ್ದು? ಭಗವಾನ್ ಗಿದ್ದುವಾಯಿ ಅಂತ ಹೇಳುವಂಥ. ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಸೀರಿಯಲ್ ಆಗಿ ಬರ್ತಾಯಿತ್ತು ಗೊತ್ತಿತ್ತ ನಿಮಗೆ? ಒಂದು 10-20 ವರ್ಷದ ಹಿಂದೆ ನ್ಯಾಷನಲ್ ಚಾನೆಲ್ನಲ್ಲಿ ಸೀರಿಯಲ್ ಆಗಿ ಬರ್ತಾಯಿತ್ತು, ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತೇಳಿ. ಅದೇ ಒಂದು ಏನಾಗಿದೆ, ಆ ಬುಕ್ ಆಗಿ ಬಂದಿದೆ ಅದು. ಅದು 76 ಆ ಬುಕ್ ಬಿಡುಗಡೆ ಆಗಿದೆ. 40-50 ಅಧಿಕ ವರ್ಷನ್ ಏನು ಎಡಿಷನ್ ಆಗಿದೆ ಅದು. ಆ ಪುಸ್ತಕ ಬರೆದವರು ಯಾರು ಅಂತ ಹೇಳಿದರೆ, ಒಬ್ಬ ಮುಸ್ಲಿಮು ಅಂತಲ್ಲ, ಹಿಂದೂ ಮುಸ್ಲಿಮೇತರ ಖಾಲಿ ಜನರಲ್ ಇದಲ್ಲ, ಒಬ್ಬ ಹಿಂದೂ ಮಹಾಸಭಾ ಅದ ಅಧ್ಯಕ್ಷನ, ಸಿಂಧ್ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ಇರುವಂಥ ಸಿಂಧ್ನ ಹಿಂದೂ ಮಹಾಸಭಾ ಅಧ್ಯಕ್ಷನ ಮಗ ಬರೆದದ್ದು ಅಲ್ಲ, ತಂದೆ ಬರೆದದ್ದು, ಅವನ ತಂದೆ ಬರೆದದ್ದು ಅಂತ ಹೇಳಿದರೆ, ಒಂದು ಹಿಂದೂ ಅಜೆಂಡಾ, ಹಿಂದೂ ಐಡಿಯಾಲಜಿಯ ಒಂದು ಸಿದ್ಧಾಂತ ಒಂದು ಹಿನ್ನೆಲೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಬರೆದದ್ದು.
ಆ ವ್ಯಕ್ತಿ ಬರೆಯಲಿಕ್ಕೆ ಕಾರಣ ಏನು ಗೊತ್ತುಂಟು? ಆ ಪುಸ್ತಕ ಬರೀಲಿಕ್ಕೆ ಕಾರಣ, ಒಮ್ಮೆ ಇಂಗ್ಲೆಂಡ್ ಮ್ಯೂಸಿಯಮ್ಗೆ ಹೋಗಿದ್ದು. ಹೋದಾಗ ಅವರು ಬೇರೆ ಉದ್ದೇಶಕ್ಕೆ ಹೋದದ್ದು. ಹೋದಾಗ ಅಲ್ಲಿ ಫ್ರಾನ್ಸಿನವನೊಬ್ಬ ಸಿಕ್ಕಿದ. ಫ್ರಾನ್ಸಿನವನೊಬ್ಬ ಸಿಕ್ಕಿದಾಗ ಮಳೆ ಬರ್ತಾಯಿತ್ತು. ಹಾಗೆ ಅವರು ಒಂದೇ ಕೊಡೆಯಲ್ಲಿ ಒಂದು ರೆಸ್ಟೋರೆಂಟಿಗೆ ಹೋದರು. ಹೋಗುವಾಗ ಈಗ ಎಲ್ಲರೂ ಮಾತಾಡೋದಿಲ್ಲ, ಎಲ್ಲಿ ಏನು ವಿಷಯ ಅಂತೇಳಿ. ಹಾಗೆ ಮಾತಾಡುವಾಗ ಫ್ರಾನ್ಸಿನವನಲ್ಲಿ ಕೇಳಿದ, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ. ನಾನು ರಿಸರ್ಚ್ ಮಾಡಲಿಕ್ಕೆ ಬಂದದ್ದು, ನೀನು ನಾನು ಬೇರೆ ಒಂದು ಮ್ಯೂಸಿಯಮ್ಗೆ ಹೀಗೆ ಬಂದದ್ದು, ನೀನು ಏನು ಯಾವುದರ ಬಗ್ಗೆ ರಿಸರ್ಚ್ ಮಾಡಿದ್ದು? ಅಲ್ಲ, ನಾನು ಈ ಯುದ್ಧರಂಗದಲ್ಲಿ ಮಡಿದ ರಾಜಕುಮಾರರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೇನೆ, ಆ ರಿಸರ್ಚ್ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತೇಳಿ. ಹಾಗೆ ಇವನಿಗೆ ಅಷ್ಟು ಆಸಕ್ತಿ ಉಂಟಾಗಲಿಲ್ಲ. ಯಾರಿಗೆ? ಭಗವಾನ್ ಗಿದ್ವಾನಿಗೆ ಅಷ್ಟೊಂದು ಆಸಕ್ತಿ ಇದರಲ್ಲಿ ಮೂಡಲಿಲ್ಲ. ಏನೋ ಅವನ ವಿಷಯ ಹೇಳ್ತಾ ಇದ್ದಾನೆ ಅಂತೇಳಿ. ಲಾಸ್ಟ್ಗೆ ಎಷ್ಟು ಉದಾಹರಣೆ ಸಿಕ್ಕಿತ್ತು ನಿನಗೆ ಕೇಳ್ತಾನೆ. ಇಲ್ಲ, ನನಗೆ ಅಷ್ಟು ಸ್ಟಡಿ ಮಾಡ್ತಾ ಇದ್ದೇನೆ, ಆದರೆ ಇದುವರೆಗೆ ಅಂಥ ಒಂದು ಉದಾಹರಣೆ ನನಗೆ ಸಿಗ್ತಾ ಇಲ್ಲ, ಕಾಣ್ತಾ ಇಲ್ಲ, ಎಲ್ಲಿ ಕೂಡ ಅಂತ ಒಂದು ಎವಿಡೆನ್ಸ್ ಕಾಣ್ತಾ ಇಲ್ಲ. ನಿಜವಾಗಿ ನಿಮ್ಮ ಇಂಡಿಯಾದ ಟಿಪ್ಪು ಸುಲ್ತಾನ್ ಇದ್ದಾರಲ್ಲ, ಟಿಪ್ಪು ಸುಲ್ತಾನ್, ಅವನು ಮಾತ್ರ ರಣರಂಗದಲ್ಲಿ ಹೋರಾಡಿ ಮಡಿದ ರಾಜ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲಿ ನನಗೆ ಕಂಡು ಬಂದದ್ದು ಟಿಪ್ಪು ಸುಲ್ತಾನ್ ಮಾತ್ರ ಅಂತ ಹೇಳ್ತಾನೆ. ಯಾರು? ಆ ಫ್ರಾನ್ಸಿನವರು. ಆಗ ಇವರಿಗೆ ಆಶ್ಚರ್ಯ ಆಗ್ತದೆ, ನಾವು ಇಂಡಿಯಾದವರು, ಇಂಡಿಯಾದ ಒಬ್ಬ ರಾಜ, ಇಲ್ಲಿ ಅವನು ಕರ್ನಾಟಕ ಮೈಸೂರಿನವನು, ಹೌದಾ? ಹಾಗಿದ್ರೆ ಅವನ ಚರಿತ್ರೆ ಹೇಗಿರ್ಬೋದು? ಸ್ಟಡಿ ಮಾಡಬೇಕು ನನಗೆ ಅಂತ ಹೇಳಿ ಸ್ಟಡಿ ಮಾಡಲಿಕ್ಕೆ ಇಳಿತಾನೆ. ಯಾರು? ಭಗವಾನ್ ಗಿದ್ವಾಯಿ. ಸ್ಟಡಿ ಮಾಡಲಿಕ್ಕೆ ಬೇಕಾದದ್ದು ಏನು? ಒಬ್ಬನಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಏನಾಗಬೇಕು? ಅವನಿಗೆ ಬುಕ್ಸ್ ಬೇಕಲ್ವ? ಏನಾದರೂ ಇತಿಹಾಸ ಬುಕ್ ಬೇಕಾಗ್ತದೆ, ಎವಿಡೆನ್ಸ್ ಬೇಕಾಗ್ತದೆ, ಸುಮ್ಮನೆ ಏನಾದರೂ ಸಿಗ್ತದೆ? ಹಾಗೆ ಇಡೀ ಅಲೆದಾಡಿದ ರಾಷ್ಟ್ರ ಮತ್ತು ವಿದೇಶದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಲೈಬ್ರರಿ ಎಲ್ಲ ಹೋಗಿ ಸುತ್ತಾಡಿದ. ಹೋಗಿ ಸಿಕ್ಕಿತ್ತು ಅವನಿಗೆ ಬುಕ್ಕು, ಆದರೆ ಯಾವ ಬುಕ್ಕು ಕೂಡ ಅವನಿಗೆ ಸ್ಯಾಟಿಸ್ಫೈ ಆಗುವಂಥ ಬುಕ್ಕು ಸಿಗಲಿಲ್ಲ. ಯಾಕೆ? ಎಲ್ಲ ಅವನಿಗೆ ಸಿಕ್ಕಿದ ಬುಕ್ಸ್ ಯಾವುದು ಅಂತ ಹೇಳಿದರೆ ಬ್ರಿಟಿಷರು ಬರೆದ ಬುಕ್ಸ್. ಬ್ರಿಟಿಷರು ಬ್ರಿಟಿಷ್ನ ಶತ್ರುವರ ಬಗ್ಗೆ ಬರೆಯುವಾಗ ಹೇಗೆ ಒಳ್ಳೆ ಅಭಿಪ್ರಾಯದಲ್ಲಿ ಬರೀಬೋದಾ? ನೆವರ್. ಎಲ್ಲ ಉಲ್ಟ ಪಲ್ಟಿ ಬರೀತಾ, ಅವನು ಮತ ಅಂದ ಹಾಗೆ ಹೀಗೆ ಅಂತ. ಇವನಿಗೆ ಕೂಡ ಅಂಥ ಇದೇ ಸಿಕ್ಕಿತ್ತು. ಮತ್ತು ರಿಸರ್ಚ್ ಮಾಡ್ತಾನೆ, ಮತ್ತು ರಿಸರ್ಚ್ ಮಾಡಿದಾಗ ನನಗೆ ಇವನಿಗೆ ವಾಸ್ತವ ಚಿತ್ರ ಸಿಗ್ತದೆ. ಏನು ಟಿಪ್ಪು ಸುಲ್ತಾನ್ ಯಾರು, ಏನು ವಿಷಯ ಅಂತೇಳಿ ಟಿಪ್ಪು ಸುಲ್ತಾನ್ನ ಬಗ್ಗೆ ಹಾಗೆ ಅಧ್ಯಯನ ಮಾಡಿ ಒಂದು 200-300 ಪುಟದಷ್ಟು ಒಂದು ದೊಡ್ಡ ಪುಸ್ತಕವನ್ನು ತರ್ತಾನೆ. ಅದೇ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್. ಆ ಬುಕ್ ಕನ್ನಡದಲ್ಲಿ ಕೂಡ ಇದೆ. ಅದರಲ್ಲಿ ಆ ಕನ್ನಡದಲ್ಲಿ ಶ್ರೀ ರಂಗನಾಥ್ ಅಂತವರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದಕ್ಕೆ ಆ ಬರೀಲಿಕ್ಕೆ ಪ್ರೋತ್ಸಾಹ ಕೊಟ್ಟವರು ಒಬ್ಬರು ಸ್ವಾಮೀಜಿ, ತರಳಬಾಳು ಸ್ವಾಮೀಜಿ ಅಂತ ಹೇಳಿ ಒಬ್ಬರು ಸ್ವಾಮೀಜಿ. ಒಬ್ಬ ಸ್ವಾಮೀಜಿ ಟಿಪ್ಪು ಸುಲ್ತಾನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದದ್ರಿಂದೆಲ್ಲ ಆ ಒಂದು ಪ್ರೋತ್ಸಾಹವನ್ನು ಕೊಡೋದು, ಇದು ನಮಗೆ ಯೋಚಿಸಿದರೆ ಸಾಕು. ಅದೇ ರೀತಿ ಅಂಥ ಒಂದು ಧೀರ ನಾಯಕನ ಬಗ್ಗೆ ಅದರಲ್ಲಿ ತುಂಬ ಕಥೆಗಳಿವೆ. ಆ ಒಂದು ಯುದ್ಧ ರಂಗದಲ್ಲಿ ಇವನು ಟಿಪ್ಪು ಸುಲ್ತಾನ್ ಮಾಡಿದಂಥ ಕರ್ಣ ತೋರಿಸಿದಂಥ ಕರ್ಣೇ ಒಂದು ಅಧ್ಯಾಯ, ತುಂಬ ಅಧ್ಯಾಯ ಇದೆ. ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನಿಗೆ ಜಯ ಆಗ್ತದೆ. ಆಗ ಅನೇಕ ಬ್ರಿಟಿಷರು ಸೈನಿಕರೆಲ್ಲ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಾಗ ಆ ಬಂದಿಗಳನ್ನೆಲ್ಲ ತನ್ನ ಗುರುವಿನ ಜನ್ಮದಿನ ಅಂತ ಹೇಳಿ ಅವರನ್ನು ಎಲ್ಲ ಬಿಡುಗಡೆ ಮಾಡ್ತಾರೆ. ಯಾವ ರಾಜರಾದರೂ ಮಾಡ್ಬೋದಾ? ಗುರುವಿನ ಜನ್ಮದಿನದ ಇದರಲ್ಲಿ ಅವರನ್ನು ಬಿಡುಗಡೆ ಮಾಡ್ತಾರೆ. ಆಗ ಇದು ಒಬ್ಬ ಬ್ರಿಟಿಷ್ನವನಿರ್ತಾನೆ ಅದರಲ್ಲಿ, ಸುಬೇದಾರ್ ಒಬ್ಬ. ಅವನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಅವನು ಈ ಸಂತೋಷದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ಪಚ್ಚೆಮಣಿ ಅಂತ ಹೇಳಿದ ಒಂದು ಎಮರಾಲ್ಡ್ ರುಬ್ಯ ಅಂಥದ್ದು ಒಂದು ಮಾಲೆಯನ್ನು ಇವನಿಗೆ ಉಡುಗೊರೆಯಾಗಿ ಕೊಡ್ತಾನೆ ಟಿಪ್ಪು ಸುಲ್ತಾನಿಗೆ. ಟಿಪ್ಪು ಸುಲ್ತಾನಿಗೆ ಕೊಟ್ಟಾಗ ಅದನ್ನು ತಂದುಕೊಟ್ಟ ಸೇವಕನಿಗೆ ಹೇಳ್ತಾನೆ, ಇದು ಯಾರು ಕೊಟ್ಟದ್ದು ಅಂತೇಳಿ. ಹಾಗೆ ಇಂಥವು ಕೊಟ್ಟದ್ದು, ನೀವು ಬಿಡುಗಡೆ ಮಾಡಿದ ಸಂತೋಷದ ಕೊಟ್ಟದ್ದು, ಹೌದಾ? ಹಾಗಾದರೆ ಅವನಿಗೆ ನನ್ನ ಕಡೆಯಿಂದ ಒಂದು ಉಡುಗೊರೆ ಆಗಿ ಅಂತ ಹೇಳಿ ಒಂದಷ್ಟು ಮುತ್ತು ರತ್ನಗಳನ್ನು ಒಂದು ಚೀಲದಲ್ಲಿ ಹಾಕಿ ಅವನಿಗೆ ಕಳಿಸ್ತಾನೆ. ಅಂಥ ಒಂದು ಶತ್ರು ಸೈನಿಕನಲ್ಲಿ ಕೂಡ ಅವನಿಗಿದ್ದಂಥ ಒಂದು ಗೌರವ. ಹಾಗೆ ಅವನು ಸ್ವೀಕರಿಸ್ತಾನೆ. ಸ್ವೀಕರಿಸಿದ ನಂತರ ಅವನಲ್ಲಿ ಸೇವಕನಲ್ಲಿ ಹೇಳ್ತಾನೆ, ಅವನು ನಮ್ಮ ಸೈನ್ಯ ನಮ್ಮ ಮಿಲಿಟ್ರಿಗೆ ಬರ್ತಾನ ಅಂತ ಕೇಳು ಅವನ ಹತ್ರ ಅಂತ, ನಮಗೆ ಪಕ್ಷಾಂತರ ಮಾಡ್ತಾನ ಅಂತ ಕೇಳು ಅಂತ. ಅವನ ಮನೋಭಾವ ಹೇಗಿದೆ ಅಂತ ನೋಡಲಿಕ್ಕೆ ಅವನು ಬಂದು ಏನು ಆಗಬೇಕಂತ ಏನಿಲ್ಲ ಟಿಪ್ಪು ಸುಲ್ತಾನಿಗೆ ಕೇಳು ಅಂತ. ಆಗ ಟಿಪ್ಪು ಸುಲ್ತಾನ್ ಅವನು ಬಂದು ಹೇಳ್ತಾನೆ, ಅವನು ಪಕ್ಷಾಂತರ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಅಂತ ಪಕ್ಷಾಂತರ ಮಾಡುವಷ್ಟು ಮೂರ್ಖ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ. ಆಗ ಟಿಪ್ಪು ಸುಲ್ತಾನ್ ಏನು ಹೇಳ್ತಾನೆ ಅಂತಾನೆ, ಅಂಥ ಮೂರ್ಖನಿಗೆ ಕೂಡ ನಮ್ಮಲ್ಲಿ ಗೌರವ ಇದೆ ಅಂಥೇಳಿ ತನ್ನ ಮತ್ತೊಂದು ಬೆಳೆಬಾಳುವ ಉಂಗುರವನ್ನು ಅವನಿಗೆ ಕಳಿಸಿಕೊಡ್ತಾನೆ. ಇದು ಟಿಪ್ಪು ಸುಲ್ತಾನ್. ಅದೊಂದು ಮತ್ತೊಂದು ಸಂದರ್ಭದಲ್ಲಿ
ಒಬ್ಬ ಬ್ರಿಟನ್ ಇದು ಬ್ರಿಟಿಷ್ನ ಒಬ್ಬ ಲೆಫ್ಟಿನೆಂಟ್ ಖಾನೆ ಆಗ್ತಾನೆ. ಖಾನೆ ಆದಾಗ ಎಲ್ಲಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಅವಳ ಹೆಂಡತಿ ಅಲ್ಲಿ ಬ್ರಿಟನ್ನಲ್ಲಿರ್ತಾಳೆ. ಅವಳು ಟಿಪ್ಪು ಸುಲ್ತಾನ್ಗೆ ಲೆಟ್ರ್ ಬರೀತಾರೆ. ಏನು ಅಂತ, ನನ್ನ ಗಂಡ ಇದ್ದಾನ, ಮರಣ ಹೊಂದಿದ್ದಾನ, ಇದ್ದಾನ ಅಂತೇಳಿ. ಮರಣ ಹೊಂದಿದರೆ ನನಗೆ ಅದರ ಬಗ್ಗೆ ಇನ್ಫಾರ್ಮ್ ಮಾಡಿ, ಜೀವಂತ ಇದ್ದಾನೆ ಅಂತ ಹೇಳಿದರೆ ನನ್ನ ಗ್ರೀಟಿಂಗ್ಸ್ ಅವರಿಗೆ ಹೇಳಿ, ಮತ್ತು 4 ವರ್ಷದ ಮಗನಿಗೆ ನನ್ನ ಬರೋ ತಿಂಗಳಲ್ಲಿ ಬರ್ತ್ಡೇ ಇದೆ, ಆ ಸಂತೋಷವನ್ನು ಕೂಡ ಗೌರವದಿಂದ ಅವನಿಗೆ ಕೊಡಬೇಕು ನೀವು ಅಂತ ಹೇಳ್ತಾನೆ ತುಂಬ. ಆಗ ಟಿಪ್ಪು ಸುಲ್ತಾನ್ಗೆ ಹೃದಯ ಉಕ್ಕಿ ಬರ್ತದೆ. ಆ ಒಂದು ಸೈನಿಕನ ಹೆಂಡತಿ ಆ ಒಂದು ಕಷ್ಟಪಡ್ತಾ ಇದ್ದಾಳಲ್ಲ ಅಂಥೇಳುವಂಥ ಒಂದು ಬೇಸರ ಬರ್ತದೆ. ಆ ಲೆಫ್ಟಿನೆಂಟನ್ನು ಬಿಡುಗಡೆ ಮಾಡಿ ಕಳಿಸ್ತಾನೆ. ಕಳಿಸುವಾಗ 30 ಮುತ್ತಿರುವಂಥ ಮಾಲೆಯನ್ನು, ಮುತ್ತಿನ ಹಾರವನ್ನು ಅವಳಿಗೆ ಉಡುಗೊರೆಯಾಗಿ ಕಳಿಸ್ತಾನೆ. ಅವರೊಟ್ಟಿಗೆ, ಆ ಸೈನಿಕನೊಟ್ಟಿಗೆ ಕಳಿಸ್ತಾನೆ. ಮಾತ್ರ ಅಲ್ಲ, ಆ ಬರ್ತ್ಡೇ ಮಗುವಿನ ಬರ್ತ್ಡೇಗಾಗಿ ಅವನಿಗೆ ಬೇಕಾದಂಥ ಏನು ಆಟಿಗೆ ಸಾಮಾನು, ಅದು ಸಾಮಾನ್ಯದ್ದಲ್ಲ, ದಂತದ್ದು ಮತ್ತು ಕುದುರೆ ಇಂಥದ್ದು ಎಲ್ಲ ಆಟಿಗೆ ಸಾಮಾನುಗಳನ್ನು ಒಂದು ದೊಡ್ಡ ಬಂಡಲ್ ಮಾಡಿ ಪ್ಯಾಕ್ ಮಾಡಿ ಅವನೊಟ್ಟಿಗೆ ಕಳಿಸ್ತಾನೆ. ಕಳಿಸಿಕೊಟ್ಟಾಗ ತುಂಬ ಸಂತೋಷ ಆಗ್ತದೆ ಅವಳಿಗೆ. ಇಂಥ ರಾಜನ ನಾವೆನಿಸಿದಷ್ಟು ಕ್ರೂರಿ ಅಂತ ಭಾವಿಸಿದ್ದು, ಇಂಥ ರಾಜನ ನಿಮ್ಮಲ್ಲಿ ಟಿಪ್ಪು ಸುಲ್ತಾನ್ ಅಂತೇಳಿ ಸಂತೋಷದಲ್ಲಿ ಅವಳು ಅಭಿನಂದನ ಪತ್ರವನ್ನು ಬರೀತಾರೆ. ಯಾರಿಗೆ? ಟಿಪ್ಪು ಸುಲ್ತಾನಿಗೆ. ಬರೆದು ಹೇಳ್ತಾಳೆ, ನೀವು ನಾನು ಖಂಡಿತ ಇಂಡಿಯಾಕ್ಕೆ ಬರ್ತೇನೆ, ಅಥವಾ ನೀವು ಬಂದರೆ ಖಂಡಿತ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಕೈಗೆ ಒಂದು ಕಿಸ್ ಕೊಡಬೇಕಂತ ಅನಿಸ್ತಾ ಇದೆ. ಅಷ್ಟರವರೆಗೆ ನಾನು ಯಾವಾಗ ಬರಲಿಕ್ಕೆ ಆಗ್ತಾ ಅಂತ ಗೊತ್ತಿಲ್ಲ, ಆ ಟೈಮ್ ಅದರ ಒಳಗೆ ನನಗೆ ನೀವು ಏನು ಮಾಡಿ ನಿಮ್ಮ ಒಂದು ಫೋಟೋ ಕಳಿಸಿಕೊಡಿ ಅಂತ. ಹಾಗೆ ಒಂದು ಫೋಟೋವನ್ನು ಕಳಿಸಿ, ಫೋಟೋಕ್ಕೆ ಒಂದು ಚಿನ್ನದ ಫ್ರೇಮೆಲ್ಲ ಹಾಕಿ ಅವನಿಗೆ ಕಳಿಸಲಿಕ್ಕೆ ಒಂದು ದೂತನಲ್ಲಿ ಕಳಿಸ್ತಾನೆ. ಹಾಗೆ ಅವರಿಗೆ ಕಳಿಸಲಿಕ್ಕೆ ಬ್ರಿಟಿಷ್ ಡೈರೆಕ್ಟರ್ ಹತ್ರ ಹೋಗಿ, ಆವಾಗ ಬ್ರಿಟಿಷ್ ಗೌರ್ಮೆಂಟ್ನ ತ್ರೂವೇ ಹೋಗಬೇಕು ಪಾರ್ಸೆಲ್. ಹಾಗೆ ಹೋಗಿ ಕಳಿಸುವಾಗ ಅವನಿಗೆ ಏನಾಗ್ತದೆ, ಇದು ಸ್ವಲ್ಪ ಏನಾಗ್ತದೆ, ಒಬ್ಬ ಅಲ್ಲಿ ನಮ್ಮ ಬ್ರಿಟಿಷ್ನ ಸೈನಿಕನ ಹೆಂಡತಿಗೆ ಇವನು ಅಂತ ಫೋಟೋ ಕಳಿಸೋದು ಅಂತ ಹೇಳಿದರೆ ಅದು ಅಷ್ಟು ಸರಿಯಲ್ಲ ಅಂತ ಕಾಣಿತನಿಗೆ. ಆಗ ಏನು ಮಾಡ್ತಾನೆ, ಆದರೂ ಕೂಡ ತಗೊಂಡು ಫೋಟೋವನ್ನು ಮಾತ್ರ ಕಳಿಸಿಬಿಟ್ಟ. ಆ ಚಿನ್ನದ ಫ್ರೇಮನ್ನು ಹಾಗೆ ಇಟ್ಕೊಂಡು ಬಿಟ್ಟ. ಚಿನ್ನದ ಫ್ರೇಮನ್ನು ಏನು ಮಾಡಿದ, ಅವನು ಒಂದು ಏಲಮೆಲ್ಲ ಮಾಡಿ ಹರಾಜು ಮಾಡಿ ಅವನೇ ತಗೊಂಡು ಖರೀದಿಸಿಬಿಟ್ಟ ಒಂದು ಚಿಲ್ಲರೆ ಕಾಸಿಗೆ. ಮತ್ತು ಅವನ 3ನೇ ಹೆಂಡತಿಗೆ ಅವನಿಗೆ ಉಡುಗೊರೆಯಾಗಿ ಕೊಟ್ಟದ. ಹಾಗೆ ಇದು ಈ ಟಿಪ್ಪು ಸುಲ್ತಾನ್ನ ಒಂದು ಇದು ಹೇಳುವಂಥದ್ದು. ಅದೇ ರೀತಿ ಟಿಪ್ಪು ಸುಲ್ತಾನ್ ಫಸ್ಟಿಗೆ ಕೊಂದ ವ್ಯಕ್ತಿ ಯಾರಾಗಿತ್ತು ಗೊತ್ತಾ ನಿಮಗೆ? ಆಗ ಯುದ್ಧ ಅಂತ ಹೇಳುವಾಗ ಇಲ್ಲೆಲ್ಲ ಹೇಳ್ತಾರೆ ಹಿಂದೂಗಳನ್ನು ಕಗ್ಗೊಲೆ ಮಾಡಿದರು, ಕ್ರೈಸ್ತರನ್ನು ಇದು ಮಾಡಿದರು, ಅದು ಮಾಡಿದರು, ಇದು ಮಾಡಿದರು ಅಂತೇಳಿ. ನಿಜವಾಗಿ ನೋಡಿದರೆ ಬ್ರಿಟಿಷ್ ಸೈನ್ಯದಲ್ಲಿ ಕೂಡ ಸಾಕಷ್ಟು ಮುಸ್ಲಿಮರಿದ್ದರು. ಬ್ರಿಟಿಷ್ ಸೈನ್ಯ ಅಂತ ಹೇಳಿದರೆ ಖಾಲಿ ಬ್ರಿಟಿಷರೇ ಬಂದು ಅವರ ಬ್ರಿಟಿಷರ ಅಲ್ಲಿಂದ ಬಂದವರು ಮಾತ್ರ ಅಲ್ಲ, ಇಲ್ಲಿಯ ಹಿಂದೂಗಳಿದ್ದರು, ಇಲ್ಲಿಯ ಮುಸಲ್ಮಾನರು ಇದ್ದರು, ಕ್ರೈಸ್ತರು ಕೂಡ ಅದರಲ್ಲಿದ್ದರು. ಬ್ರಿಟಿಷರು ಯುದ್ಧ ಮಾಡುವಾಗ ಅವರೊಟ್ಟಿಗೆ, ಟಿಪ್ಪು ಸುಲ್ತಾನ್ ಯುದ್ಧ ಮಾಡುವಾಗ ಅದರಲ್ಲಿ ಮುಸ್ಲಿಮರಿದ್ದರು, ನಿಜಾಮರೊಟ್ಟಿಗೆ ಯುದ್ಧ ಮಾಡುವಾಗ ಅದರಲ್ಲಿ ಮುಸ್ಲಿಮರಿದ್ದರು, ಅದೇ ರೀತಿ ಇದರಲ್ಲಿ ಇದ್ದರು. ಹಾಗೆ ಮರಾಠರಲ್ಲಿ ಕೂಡ ಇರಲಿಲ್ಲ ಮುಸ್ಲಿಮ್ಸ್. ಚರಿತ್ರೆ ಹೇಳ್ತಾ ಅವರಲ್ಲಿ ಕೂಡ ದಂಡನಾಯಕನಾಗಿದ್ದವರು ಅನೇಕ ಮಂದಿ ಮುಸ್ಲಿಮರು. ಹಾಗೆ ಯುದ್ಧದಲ್ಲಿ ಅದು ಇದು ಅಂತ ನೋಡಲಿಕ್ಕಿಲ್ಲ, ಹಾಗೆ ಬಂದವರನ್ನೆಲ್ಲ ಕೊಂದಿರ್ಬೋದು. ನಿಜವಾಗಿ ಇದೇ ಟಿಪ್ಪು ಸುಲ್ತಾನ್ ಅವರು ಏನಾದರೂ ಯುದ್ಧದಲ್ಲಿ ಯಾರಾದರೂ ಅತ್ಯಾಚಾರ ಮಾಡಿದ ಅಥವಾ ಮಹಿಳೆಯರಿಗೆ ಮಾನಭಂಗ ಮಾಡಿದ್ದು ಕಂಡರೆ ಅವರನ್ನು ಶಿಕ್ಷಿಸ್ತಾ ಇದ್ದರು, ಅವರಿಗೆ ಗಲ್ಲಿಗೆ ಕೂಡ ಇರಿಸ್ತಾ ಇದ್ದರು. ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಫಸ್ಟಿಗೆ ಯುದ್ಧ ಟಿಪ್ಪು ಸುಲ್ತಾನನ್ನು ಹೈದರ್ ಯುದ್ಧಕ್ಕೆ ಕಳಿಸಿದ ಒಂದು ಸಂದರ್ಭ. ಕೊಡಗಿಗೆ, ಕೊಡಗಿನ ಒಬ್ಬ ಬಾಲುರಾಜ ಅಂತ ಒಬ್ಬ ಇದ್ದ, ರಾಜಬಾಲಮ್ಮ ಬಾಲರಾಜಮ್ಮ ಅಂತೇಳಿ ಹೆಸರಾಚೀಚಾಗಿದೆ ಗೊತ್ತಿಲ್ಲ. ಅವನು ಯಾವಾಗ ನೋಡಿದರು ಹೈದರ್ ಅಲಿಯ ವಿರುದ್ಧ ಯುದ್ಧ ಏನಾದರೂ ಕೆರಳಿಸುವಂಥದ್ದು, ಯುದ್ಧ ಮಾಡಿ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದ. ಇವನ ಹುಟ್ಟಡಗಿಸ್ಬೇಕಂತ ಹೇಳಿ ಏನು ಮಾಡ್ತಾನೆ, ಹೈದರ್ ಅಲಿ ಸೈನ್ಯವನ್ನು ಕಳಿಸ್ತಾನೆ, ಗಾಝಿ ಖಾನ್ನ ನೇತೃತ್ವದಲ್ಲಿ ಕಳಿಸ್ತಾನೆ. ಕಳಿಸಿ ಹೇಳ್ತಾನೆ, ನೋಡು ಟಿಪ್ಪು ಸುಲ್ತಾನ್ ಈಗ ಫಸ್ಟ್ ಅಲ್ವಾ, ಸ್ವಲ್ಪ ಯುದ್ಧದಲ್ಲಿ ನೀನು ಮುಂದೆ ನಿಲ್ಲಿಸಬೇಡ, ಸ್ವಲ್ಪ ಹಿಂದೆ ನಿಲ್ಲಿಸು, ಮತ್ತು ಅವನಿಗೆ ಏನಾದರೂ ಆಗದಂತ ನೋಡಿಕೊಳ್ಳು. ಫಸ್ಟಿಗೆ ಇದು ಟ್ರೈನಿಂಗ್ ಅಲ್ಲ ಯುದ್ಧದಲ್ಲಿ. ಹಾಗೆ ಏನು ಮಾಡಿ ನೀವು ಅವನನ್ನು ಸ್ವಲ್ಪ 500 ಒಂದು 2000 ಸೈನಿಕರನ್ನೆಲ್ಲ ಹಿಂದೆ ನಿಲ್ಲಿಸಿ ಅವನಿಗೆ ರಕ್ಷಣೆ ಕೊಡಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಹೇಳಿ, ನನಗೆ ಇನ್ಫಾರ್ಮ್ ಮಾಡಿ, ನಾನು ಕೂಡಲೇ ಬರ್ತೇನೆ ಅಂತ ಹೇಳಿ ಹೈದರಲ್ಲಿ ಹೇಳ್ತಾರೆ. ಹಾಗೆ ಒಂದು ಕಡೆಯಲ್ಲಿ ಕಾಡಿನ ಒಳಗೆ ಅದು, ಹಾಗೆ ಅವರ ತುಕಡಿ ಮತ್ತು ಇವರ ಸೈನ್ಯ ಮುಖಾಮುಖಿ ಆಗ್ತದೆ, ಅಲ್ಲಿ ಯುದ್ಧ ಆಗ್ತದೆ. ಯುದ್ಧ ಆಗಿ ಒಂದು ಕಡೆಯಿಂದ ಬಾಲುರಾಜ ಮತ್ತು ಅವರ ಸೈನ್ಯ ಮತ್ತೊಂದು ಸೈನ್ಯದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಈ ಟಿಪ್ಪು ಸುಲ್ತಾನ್ ಇದ್ದ ಸ್ಥಳದಲ್ಲಿ ಅವನು ಮಾತ್ರ ಟಿಪ್ಪು ಸುಲ್ತಾನ್ ಮತ್ತು ಸೈನಿಕರು ಮಾತ್ರ ಇರ್ತಾರೆ.
ಹಾಗೆ ಗಂಟೆ ಗಂಟೆ 2 ಗಂಟೆಗೊಮ್ಮೆ ದೂತ ಬಂದು ಹೋಗ್ತಾನೆ ಅಂತೇಳಿ ಕಳಿಸ್ತೇನೆ ಅಂತೇಳಿ ಹೈದರಲ್ಲಿ ಹೇಳಿರ್ತಾರೆ. ಆದರೆ ದೂತ ಬಂದು ಬರುವುದು ಕಾಣೋದಿಲ್ಲ. ಮತ್ತೆಂತ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಈ ಸೈನಿಕರನ್ನು ಹಿಡ್ಕೊಂಡು ಮತ್ತೊಂದು ದಾರಿಯಲ್ಲಿ ಹೀಗೆ ಕಾಡಿನ ಒಳಗೇ ಎಲ್ಲಿದ್ದಾರೆ ಅಂತ ನೋಡು ಅಂತೇಳಿ ಹೋಗ್ತಾರೆ. ಅವರ ಧ್ವಜವು ಕೂಡ ಕಾಣ್ತಾ ಇಲ್ಲ ಎಲ್ಲಿ ಇದ್ದಾರೆ ಅಂತೇಳಿ. ಹಾಗೆ ಒಂದು ಕಡೆಯಿಂದ ಘನಘೋರ ಇದೆಲ್ಲ ಹೋರಾಟ ಎಲ್ಲ ನಡೀತಾ ಇರ್ತದೆ, ನಡೆಯುವಂಥ ಇದು ಸೂಚನೆ ಎಲ್ಲ ಸಿಗ್ತಾ ಇದೆ. ಹಾಗೆ ಹೀಗೆ ಈಚೆಯಿಂದ ಹೋಗುವಾಗ ಒಂದು ಸೈನ್ಯದಾಗೆ ಒಂದು ಕುಟೀರ ಸಿಗ್ತದೆ, ಸೈನ್ಯರೆಲ್ಲ ಇದ್ದಂಥ ಒಂದು ಕುಟೀರ. ಇವರು ಭಾವಿಸ್ತಾರೆ ಅಲ್ಲಿ ಇದ್ದದ್ದು ಯಾರು ಅಂತ ಹೇಳಿದ್ರೆ ಈ ರಾಜಬಾಲಂನ ಹೆಂಡತಿ, ಮಕ್ಕಳು, ಮಗು ಎಲ್ಲ 3-4 ಮಂದಿ ಸ್ತ್ರೀಯರೆಲ್ಲ ಅಲ್ಲಿದ್ದಾರೆ. ಇವರನ್ನು ನೋಡಿ ಟಿಪ್ಪು ಸುಲ್ತಾನ್ ಅವರನ್ನು ಅರೆಸ್ಟ್ ಮಾಡ್ಬೋದಿತ್ತು, ಬಂಧಿಸ್ಬೋದಿತ್ತು, ಅಥವಾ ಅವರ ಮೇಲೆ ಯುದ್ಧ ಮಾಡಬೇಕಿತ್ತು. ಟಿಪ್ಪು ಸುಲ್ತಾನ್ ಅಲ್ಲಿ ಒಮ್ಮೆಲೆ ಸ್ಟಾಪ್ ಆಗ್ತಾರೆ, ಯುದ್ಧ ಮಾಡೋದಿಲ್ಲ ಅವ್ರ ಹತ್ರ. ಮಾಡುವಾಗ ಇವರು ಒಳಗೆ ಹೋಗಿ ಅಂತೇಳಿ ಆಕ್ರಂದನ ಮಾಡ್ತಾರೆ. ಆ ಹೆಂಗಸರೆಲ್ಲ ಯಾರು ಶತ್ರು ಹೆಂಗಸರು ಆಕ್ರಂದನ ಮಾಡ್ತಾರೆ, ಕೂಗ್ತಾರೆ. ಆಗ ಅವರಿಗೆಲ್ಲ ನೀವು ಏನು ಹೆದರಬೇಡಿ, ನೀವು ಇಲ್ಲೇ ಇರಿ ಅಂತ ಹೇಳ್ತಾನೆ. ಹಾಗೆ ಆಚೆಯಿಂದ ಏನಾಗ್ತದೆ, ಬಾಲುರಾಜಂ ಸೋಲ್ತಾ ಬರ್ತಾನೆ. ಮತ್ತು ಈ ಕಡೆಯಿಂದ ಟಿಪ್ಪು ಸುಲ್ತಾನ್ ಮತ್ತೊಂದು ಸೈನ್ಯ ಈ ಕಡೆಯಿಂದ ಇದೆ ಅಂತ ಹೇಳಿ ಅವನಿಗೆ ಗೊತ್ತು, ಆಕ್ರಂದನನ್ನು ಕೇಳ್ತದ. ಹಾಗೆ ನಮ್ಮ ಕತೆ ಮುಗಿಯಿತು ಅಂತ ಹೇಳಿ ಅವರಿಗೆ ಶರಣಾಗ್ತಾನೆ ಬಾಲರಾವ್, ಯಾರು ರಾಜಬಾಲ್. ಹಾಗೆ ಈ ಕಡೆಯಿಂದ ಇವನು ಮತ್ತು ಮಕ್ಬೂಲ್ ಖಾನ್ ಅಂತ ಹೇಳುವಂಥ ಒಬ್ಬ ಸೇನಾಧಿಪತಿಯನ್ನು ಕಳಿಸ್ತಾನೆ, ಏನಾಯಿತು ನೋಡಲ್ಲಿ ಟಿಪ್ಪು ಎಲ್ಲಿದ್ದಾನೆ ಅಂತ. ನೋಡುವಾಗ ಅಲ್ಲಿ ಈ ಹೆಂಗಸರೆಲ್ಲ ಬಂದಿಯಾಗಿ ಅಲ್ಲಿ ಕೈದಿಯಾಗಿ ಇದ್ದಾಗೆ ಕಾಣ್ತಾರೆ. ಮಕ್ಬೂಲ್ ಖಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹೋಗಿ ಅವರನ್ನೆಲ್ಲ ಎಳಿಲಿಕ್ಕೆ ನೋಡ್ತಾನೆ. ಕೆಲವರು ಯುದ್ಧದಲ್ಲೆಲ್ಲ ಹಾಗೆ ಮಾಡ್ತಾ ಇದ್ದದ್ದು ಸೈನಿಕರೆಲ್ಲ. ಈಗಲೂ ಕೂಡ ನೀವು ನೋಡಿ ಕಾಶ್ಮೀರದಲ್ಲಿ ಅಲ್ಲಿ ಅತ್ಯಾಚಾರ ಆಯಿತು, ಅಲ್ಲಿ ಮಾಡಭಂಗ ಅದೆಲ್ಲ ಸುಳ್ಳಲ್ಲ, ಸುಮ್ಮನೆ ಬರೋದಲ್ಲ. ಮಿಲಿಟ್ರಿ ಅವರು ಮಾಡುವಂಥ ಹರಾಮಿ ಕೆಲಸಗಳಲ್ಲಿ ಅದು ಕೂಡ ಒಂದು. ಎಷ್ಟು ದೇಶ ಸೇವೆ ಮಾಡ್ತಾರೆ ಅಷ್ಟು ನೀಚ ಸೇವೆ ಕೂಡ ಒಂದು ಮಾಡ್ತಾರೆ. ಅಂಥ ಒಂದು ಇದು ಸಾಧಾರಣ ಯುದ್ಧದಲ್ಲಿ ನಡೀತು. ಆದರೆ ಟಿಪ್ಪು ಸುಲ್ತಾನ್ ಅದಕ್ಕೆ ಬಿಡಲಿಲ್ಲ. ಟಿಪ್ಪು ಸುಲ್ತಾನ್ ಇವನ ಮಾತು ಕೇಳಲಿಲ್ಲ, ಮಕ್ಬೂಲ್ ಖಾನ್ ಮಾತು ಕೇಳಲಿಲ್ಲ. ಹೋಗಿ ಅವನನ್ನು ಎಳಿಲಿಕ್ಕೆ ಹೆಂಗಸರನ್ನೆಲ್ಲ ಹೇಳ್ಕೊಂಡು ಬರಲಿಕ್ಕೆ ನೋಡ್ತಾರೆ. ಬೇರೆ ಸೈನಿಕರು ಕೂಡ ಒಳಗೆ ಹೋಗ್ತಾರೆ. ಆಗ ಬಿಟ್ಟು ಬಿಡು ಅಂತ ಹೇಳ್ತಾನೆ, ಕೇಳ್ತಾ ಇಲ್ಲ. ಇದೆಲ್ಲ ಸಾಮಾನ್ಯ, ಇದೆಲ್ಲ ನಾರ್ಮಲ್ ಅಂತ ಹೇಳ್ತಾನೆ. ಆಗ ಇವನು ಅವನಿಗೇನು ಮಾಡ್ತಾನೆ, ತಲೆಯನ್ನು ಆರಿಸ್ತಾನೆ. ಟಿಪ್ಪು ಸುಲ್ತಾನ್ ತಲೆ ಆರಿಸ್ಬಿಡ್ತಾನೆ. ಟಿಪ್ಪು ಸುಲ್ತಾನ್ ಫಸ್ಟಿಗೆ ಕೊಂದ ವ್ಯಕ್ತಿ ಅಂತ ಹೇಳಿದರೆ ತನ್ನದೇ ಸೈನ್ಯದ ಮಕ್ಬೂಲ್ ಖಾನ್ರನ್ನು. ಉದ್ದೇಶ ಯಾಕೆ, ಮಹಿಳೆಯರನ್ನು ಇದು ಮಾಡಿದ್ದು ಅಂತ ಹರಾಮ್ ಕೆಲಸ ಮಾಡಿದ್ದಕ್ಕೆ. ಹಾಗೆ ನೋಡುವಾಗ ಇದು ಗಾಜಿ ಖಾನ್ ಏನು ಮಾಡ್ತಾನೆ, ಅವನ ಇದನ್ನು ಹೆಣವನ್ನು ಅವನ ಮೈಯತ್ತನ್ನು ಸ್ವಲ್ಪ ಆಚೆ ತಗೊಂಡು ಹೋಗಿಡ್ತಾನೆ. ಮತ್ತು ಹೈದರಾಲಿ ಬರ್ತಾನೆ. ಹೈದರಾಲಿ ಬಂದು ನೋಡುವಾಗ ತುಂಬ ಮಗನ ಬಗ್ಗೆ ಹೆಮ್ಮೆ ಆಗ್ತದೆ. ಹೆಮ್ಮೆಯಾಗಿ ಇವರನ್ನೆಲ್ಲ ಅವನು ಅಟ್ಯಾಕ್ ಮಾಡಿ ಬಂದಿಯಾಗಿ ಇಟ್ಟಿದ್ದಾನೆ ಅಂತ ಹೇಳುವಂಥ ಭಾವನೆ ಬರ್ತದೆ. ಹಾಗೆ ಬಾಲುರಾಮನನ್ನು ಕಳಿಸಿ, ನೋಡು ಇದೆಲ್ಲ ನಿಮಗೆ ನಮ್ಮ ಬಂದಿಯಾಗಿ ಸಿಕ್ಕಿದ್ದಾರೆ, ನೋಡು ಇವರನ್ನು ಬಿಡುಗಡೆಗೊಳಿಸಬೇಕಾದ್ರೆ ನೀನು ಇಷ್ಟು ಹಣ ಕೊಡಬೇಕು, ಇಷ್ಟು ಕೋಟಿ ಹಣ ಕೊಡಬೇಕು ಅಂತ. ಸಾಧಾರಣ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಒಂದು ಮೊತ್ತ ಕೊಡಬೇಕಲ್ಲ, ಅಷ್ಟು ಕೊಡಬೇಕು ಅಂತ. ಆಗ ಟಿಪ್ಪುಗೆ ಆಶ್ಚರ್ಯ ಆಗ್ತದೆ, ಇವರು ಮಹಿಳೆಯರಲ್ವ, ಇವರಿಂದ ಯಾಕೆ ನಾವು ಹಣ ತಗೊಂಡು ಇದು ಬಿಡೋದು, ಹೇಗೂ ಶರಣಾಗಿದ್ದಾರಲ್ಲ, ಹೀಗೆ ಬಿಟ್ಟು ಬಿಡ್ಬೋದಲ್ಲ ಅಂತೇಳಿ ತಂದೆ ಹತ್ರ ಹೇಳ್ತಾಳೆ. ಹಾಗೆ ಅವರನ್ನು ಉದಾರದಿಂದ ಬಿಟ್ಟು ಕೊಟ್ಟಂಥ ದೊಡ್ಡ ಮನಸ್ಸು ಮಾಡಿದ್ದು ಯಾರು, ಟಿಪ್ಪು ಸುಲ್ತಾನ್. ಈಗ ಆಡಳಿತಕ್ಕೆ ಬಂದರೆ ಇದು ಅವರ ಒಂದು ಯುದ್ಧ ಗುಣ ಮತ್ತು ಅವರ ಇದು ಅಂತಾದರೆ, ಇನ್ನು ಆಡಳಿತಕ್ಕೆ ಬಂದರೂ ಅಷ್ಟೊಂದು ಒಬ್ಬ ರಾಜನಾದವನಿಗೆ ಎಷ್ಟೆಲ್ಲ ಜವಾಬ್ದಾರಿ ಇರ್ತದೆ. ರಾಜನಾದವನಿಗೆ ಇರುವ ಜವಾಬ್ದಾರಿ ಎಷ್ಟು ಅಂತ ಹೇಳಿದರೆ, ಅವನಿಗೆ ಒಂದು ಕಡೆಯಿಂದಲೂ ಕೂಡ ರಾತ್ರಿ ಹಗಲು ನಿದ್ದೆ ಇರುವುದಿಲ್ಲ. ಯುದ್ಧ ಎಲ್ಲ ಕಡೆಯಿಂದ ಯುದ್ಧವನ್ನು ಜಯಿಸುವುದು ಮಾತ್ರ ಅಲ್ಲ, ಅದನ್ನು ತಂತ್ರಗಾರಿಕೆ, ಇವತ್ತು ಈ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ ಮತ್ತೊಂದು ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ, ಆ ಒಂದು ಸೈನ್ಯವನ್ನು ಕಂಟ್ರೋಲ್ ಮಾಡಬೇಕು. ಅದೇ ರೀತಿ ಸೈನಿಕರು ಏನು ಮಾಡ್ತಾರೆ, ಕೆಲವು ಪಕ್ಷಾಂತರ ಮಾಡ್ತಾರೆ. ಎಷ್ಟೋ ಮಂತ್ರಿಗಳು, ಎಷ್ಟೋ ಅವರ ಸೈನಿಕರು ಕೂಡ ಮತ್ತೊಂದು ಕಡೆಗೆ ಪಕ್ಷಾಂತರ ಆಗಿ ಹೋಗುವ ಚಾನ್ಸ್ ಇರ್ತದೆ. ಅವರಿಗೆ ಸರಿಯಾಗಿ ಸಂಬಳ ಕೊಡಬೇಕು, ಅವರಿಗೆ ಬೇಕಾದ ಸವಲತ್ತು ಕೊಡಬೇಕು, ಮತ್ತು ಹೀಗೆಲ್ಲ ಮಾಡಬೇಕು. ಅದರೊಟ್ಟಿಗೆ ರಾಜ್ಯದ ಕೃಷಿ ಮತ್ತು ಇತರ ಆರ್ಥಿಕ ವ್ಯವಸ್ಥೆ ಮತ್ತು ಇಂಥ ಅಭಿವೃದ್ಧಿಯನ್ನೆಲ್ಲ ಮಾಡಿಕೊಂಡು ಹೋಗಬೇಕು. ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಇಬ್ಬರಿಗೂ ಕೂಡ ಅವರಿಗೂ ಸಿಂಹಾಸನದಲ್ಲಿ ಕೂತದಕ್ಕಿಂತ ಕುದುರೆಯಲ್ಲಿ ಕೂತದ್ದೇ ಜಾಸ್ತಿ ಅಂತ ಹೇಳ್ತಾರೆ. ಇದು ನಿಜ. ಯಾಕೆಂತ ಹೇಳಿದರೆ ಅವರು ಹೆಚ್ಚು ಯುದ್ಧದಲ್ಲಿ ಕಳೆದದ್ದೇ ಜಾಸ್ತಿ, ಆ ಟಿಪ್ಪು ಸುಲ್ತಾನ್ ಮತ್ತು ಇದು.
ಮತ್ತೊಂದು ವಿಷಯ ಅಂತ ಹೇಳಿದರೆ ಟಿಪ್ಪು ಸುಲ್ತಾನ್ ನೋಡಿ, ಎಲ್ಲಿ ಕೂಡ ಅವರು ತಾಜ್ ಮಹಲ್ನಂಥ ದೊಡ್ಡ ಅರಮನೆಯನ್ನು ಕಟ್ಟಲಿಲ್ಲ, ಅಥವಾ ಗೋಲ್ ಗುಂಬಜ್ ಅಥವಾ ದೊಡ್ಡ ದೊಡ್ಡ ಮಿನಾರವನ್ನು ಮಾಡಲಿಲ್ಲ. ಅವರು ಕಟ್ಟಿರ್ಬೋದು, ಮಸೀದಿ ಕಟ್ಟಿದ್ರು, ದೇವಸ್ಥಾನಕ್ಕೆ ಸಹಾಯ ಮಾಡಿರ್ಬೋದು, ಅವರು ಕಟ್ಟಿದ್ದು ಏನು ಇದೇನು ಶಾಲೆ ಇಂಥದ್ದನ್ನೆಲ್ಲ ಕಟ್ಟಿರ್ಬೋದು. ನೀವು ಎಲ್ಲಿಯಾದರೂ ಅಂಥ ಒಂದು ದರಿಯಾದ ಅವಲತ್ತು ಅಂತ ಹೇಳಿ ಅರಮನೆ ಇದೆ, ಬೇಸಿಗೆ ಅರಮನೆ ಎಲ್ಲ ಇದೆ, ಆ ಅರಮನೆ ಇರುವಂಥ ಒಂದು ಸಿಂಪ್ಲೆಸ್ಟ್ ಅರಮನೆ ಅಂತ ಹೇಳ್ಬೋದು. ಮೈಸೂರು ಅರಮನೆ ಹೇಗಿದೆ ಅದೇ ಹೇಗಿದೆ ನೋಡಿ. ಮೈಸೂರು ಅರಮನೆಯಲ್ಲಿ ಎಂಥ ಬೆಳ್ಳಿ ಬಂಗಾರ ಅದು ಇದು ಎಲ್ಲ ಸ್ವತ್ತುಗಳೆಲ್ಲ ಇವೆ. ಇಲ್ಲಿ ಇದ್ದದ್ದು ಯಾವುದು ಅಂತ ಹೇಳಿದ್ರೆ ಕೇವಲ ಪುಸ್ತಕ ಮತ್ತು ಕೆಲವು ಬಟ್ಟೆ ಬರೆ ಚಪ್ಪಲಿ ಇಂಥದ್ದು ಮಾತ್ರ ಇದ್ದದ್ದು. ಟಿಪ್ಪು ಸುಲ್ತಾನ್ ಮಲಗ್ತಾ ಇದ್ದದ್ದು ಖಾಲಿ ಒಂದು ಒರಟಾದ ಒಂದು ಹಾಸಿಗೆಯಲ್ಲಿ, ಅಷ್ಟೊಂದು ಇದು ಕೂಡ ಇರಲಿಲ್ಲ. ಅಂಥ ಒಂದು ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಎಷ್ಟು ಇದು ಮಾಡಿದ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು. ಅವರೊಬ್ಬ ಆಡಳಿತಗಾರನ ಕಂಡ್ರೆ ಅವರಷ್ಟು ದೊಡ್ಡ ಆಡಳಿತಗಾರ ಯಾರೂ ಇರಲಿಕ್ಕಿಲ್ಲ. ಕೃಷಿ ಅವರಿಗೆ ಕೃಷಿಗೆ ಮಾಡಿದ ಏನು ಸಾಧನೆ ಎಂದು ಏನು ಅಂತ ಹೇಳಿದರೆ ಅವರ ಕಾಲದಲ್ಲಿ 39,000 ಕೆರೆ ಇತ್ತಂತೆ ನೀರಾವರಿಗೆ ಬೇಕಾಗಿ. 39,000 ಕೆರೆ ಯಾಕಾಗಿ? ಕೃಷಿಕರಿಗಾಗಿ ಅವರು ನಿರ್ಮಿಸಿದಂಥ ಕೆರೆ ಇತ್ತು. ಅದೇ ರೀತಿ ರೇಷ್ಮೆ ಕೃಷಿ ಕರ್ನಾಟಕದಲ್ಲೆಲ್ಲ ಇಂಡ್ಯಾದಲ್ಲೇ ಪರಿಚಯ ಮಾಡಿಸಿದ್ದು ಯಾರು ಅಂತ ಹೇಳಿದರೆ ಟಿಪ್ಪು ಸುಲ್ತಾನ್. ಬರಗಾಲದಲ್ಲಿ ಒಂದು ಬರಗಾಲ ಬಂದಾಗ ಅಲ್ಲಿ ನೀರಿಲ್ಲದೆ ಬೆಳೆಯುವಂಥ ಕೃಷಿ ಯಾವುದು ಅಂತ ಅವರು ಅಧ್ಯಯನ ಮಾಡಿದರು. ನೋಡುವಾಗ ಈ ರೇಷ್ಮೆ ಹುಳುವನ್ನು ತಂದು ಗೂಡು ಕಟ್ಟಿ ಅದನ್ನು ದೊಡ್ಡ ಅದೊಂದು ವ್ಯಾಪಾರ ಅದೊಂದು ಉದ್ದಿಮೆಯಾಗಿ ಬೆಳೆಸ್ಬೋದು ಅಂತ ಹೇಳುವ ಯಾರು ಹೇಳಿದರು. ಹಾಗೆ ಫ್ರಾನ್ಸಿನಿಂದ ಮತ್ತು ಚೀನಾದಿಂದ ರೇಷ್ಮೆ ಹುಳುವನ್ನು ತಂದು ಅಲ್ಲಿ ರೇಷ್ಮೆ ಕೃಷಿಯನ್ನು ಸ್ಥಾಪಿಸಿದ್ದು ಟಿಪ್ಪು ಸುಲ್ತಾನ್. ಅವತ್ತೇ ಎಷ್ಟೋ 300 ಚಿಲ್ಲರೆ ರೇಷ್ಮೆ ಕುಟುಂಬಗಳು ಇತ್ತಂತೆ. ಈಗಲೂ 1,000 ಕುಟುಂಬಗಳು ಆ ರೇಷ್ಮೆ ಕೃಷಿ ಮಾಡಿ ಜೀವನ ಸಾಗಿಸುವಂಥ ಒಂದು ಮಂಡ್ಯ ಮೈಸೂರು ಕಡೆ ನೀವು ಹೋದರೆ ಮೈಸೂರು ಸಿಲ್ಕ್ ಹಾಗೆ ಈಗಿಂದ ರೇಷ್ಮೆಯ ದೊಡ್ಡ ಉದ್ಯಮವಿದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ ಕೇಳಿದರೆ ಹಜರತ್ ಟಿಪ್ಪು ಸುಲ್ತಾನ್. ಅದು ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಮೊನ್ನೆ ಒಬ್ಬರು ವೇಣುಗೋಪಾಲ್ ಅಂತ ಒಬ್ಬರು ಸ್ಪೀಚಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ. ಬೆಂಗಳೂರಲ್ಲಿ ಅವರಿಗೆ ಸ್ವಲ್ಪ ಸಾಕ ಇವರೇ ವೇಣುಗೋಪಾಲ್ ಅಂತವರು ಸ್ಪೀಚ್ ಹೇಳಿ ಹೇಳ್ತಾರೆ ಏನಂತ ಹೇಳಿದರೆ ಅಲ್ಲಿ ಅವರು ದಲಿತರು. ದಲಿತರಿಗೆ ಅವರ ಪೂರ್ವಜರಿಂದ ಬಂದಂಥ ಜಮೀನು ಇದೆ. ಆ ಜಮೀನು ಯಾರು ಕೊಟ್ಟದ್ದು ಅಂತ ಹೇಳಿದರೆ ಟಿಪ್ಪು ಸುಲ್ತಾನ್ ಹಿಂದಿನ ಕಾಲದಲ್ಲಿ ಪಟೇಲರು ಶಾನ್ ಬೋಗರು ಅಂಥವರಲ್ಲಿ ಈ ಜಮೀನೆಲ್ಲ ಇತ್ತು ಎಲ್ಲ ಕಡೆ. ಆ ಕಾಲದಲ್ಲಿ ದೇವಸ್ಥಾನದಲ್ಲಿ ಎಕರೆಗಟ್ಟ ಜಮೀನಿತ್ತು. ಈ ಟಿಪ್ಪು ಸುಲ್ತಾನ್ ಎಂತ ಮಾಡಿದರು? ಅದನ್ನೆಲ್ಲ ಅವರಿಂದ ತಗೊಂಡು ದಲಿತರಿಗೆ ರೈತರಿಗೆ ಯಾರು ಉಳ್ತಾರೆ ಯಾರು ಕೃಷಿ ಮಾಡ್ತಾರೆ ಅವರಿಗೆ ಅದನ್ನು ಹಂಚಿದರು. 5 ಎಕರೆ ಜಾಗ 4 ಎಕರೆ ಹೀಗೆಲ್ಲ ಅಂಥ ಜಮೀನನ್ನು ಕೂಡ ಈ ದಲಿತರಿಗೆ ಇಲ್ಲ ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ. ಆ ವೇಣುಗೋಪಾಲರು ಹೇಳ್ತಾರೆ ಇದು ನನಗೆ ಸಿಕ್ಕಿದ್ದು ನನಗೆ ಟಿಪ್ಪು ಸುಲ್ತಾನ್ರವರ ಕೃಪೆಯಿಂದ ಅಂತ. ಇಲ್ಲ ಅಂತ ಹೇಳಿದರೆ ನಾವು ಈಗಲೂ ಕೂಡ ದಾಸ್ಯತ್ವದಿಂದ ಗುಲಾಮತ್ವದಿಂದ ಇರಬೇಕಾಗಿತ್ತು ಅಂತ ಹೇಳುವಂಥ ವಿಷಯವನ್ನು ಆ ವೇಣುಗೋಪಾಲರವರು ಹೇಳ್ತಾರೆ. ಅದೇ ರೀತಿ ಮಿಸೈಲ್ ತಂತ್ರಜ್ಞಾನದ ಬಗ್ಗೆ ಈಗಾಗಲೇ ಹೇಳಿದಿರಲ್ಲ, ವಿಂಗ್ಸ್ ಆಫ್ ಫೈರ್ನಲ್ಲಿ ಅಬ್ದುಲ್ ಕಲಾಂರವರು ಹೇಳ್ತಾರೆ ನಾನೊಮ್ಮೆ ನಾಸಾಕ್ಕೆ ಹೋಗಿದ್ದೆ, ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಗೋಡೆಯಲ್ಲಿ ಒಂದು ಚಿತ್ರ ಕಂಡ ಒಂದು ಸೈನಿಕರು ಮಿಸೈಲ್ ಹಾರಿಸುವಂಥದ್ದು ಇದು ಏನು ಅಂತ ಹೇಳುವಾಗ ಇದು ನಿಮಗೆ ಗೊತ್ತಿಲ್ಲ, ಇದು ನಿಮ್ಮ ಇಂಡಿಯಾದ ಟಿಪ್ಪು ಸುಲ್ತಾನ್ ಇವರೇ ಅಲ್ಲ ಫಸ್ಟಿಗೆ ಕ್ಷಿಪಣಿ ತಯಾರಿಸಿದ್ದು, ಇದರ ಪ್ರೇರಣೆಯಿಂದಲೇ ನಾವು ಮತ್ತೆ ಇದನ್ನು ಇಲ್ಲಿ ಡೆವಲಪ್ ಮಾಡಿದ್ದು ಅಂತ ಹೇಳಿ. ಈ ವಿಷಯ ಸುಳ್ಳಲ್ಲ, ಇದು ರಾಕೆಟ್ ಮತ್ತು ಈ ಬೆಂಗಳೂರಿನಲ್ಲಿ ಅದಕ್ಕೆ ಮಿಸೈಲ್ ತಯಾರಿಸುವಂಥ ಒಂದು ಫ್ಯಾಕ್ಟ್ರಿಯೇ ಕೂಡ ಅಲ್ಲಿ ತಯಾರಾಗಿತ್ತು ಬೆಂಗಳೂರಲ್ಲಿ. ಬ್ರಿಟಿಷರು ಈ 4ನೇ ಆಂಗ್ಲ ಮಹಾಯುದ್ಧ ಕಲಿದು ತಗೊಂಡು ಹೋಗುವಾಗ ಇಲ್ಲಿಂದ 700-800 ಫಿರಂಗಿಗಳು ಮತ್ತು ರಾಕೆಟ್ ಇಂಥದ್ದನ್ನೆಲ್ಲ ತಗೊಂಡೋಗಿ ಅಲ್ಲಿ ಅದನ್ನು ಡೆವಲಪ್ ಮಾಡಿದ್ದರು. ಈ ವಿಷಯ ಮೊನ್ನೆ ಕೋವಿಂದ್ ರಾಷ್ಟ್ರಪತಿಯವರು ವಿಧಾನಸೌಧದಲ್ಲಿ ಹೇಳಿದ್ದು ಗೊತ್ತಿದ್ದಲ್ಲ, ಅದು BJPಯ ಹಿನ್ನೆಲೆಯಲ್ಲೇ ಇರುವಂಥವರು ಅವರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಅಲ್ವಾ. ಹಾಗಾದರೆ ಇದು ಈ ಚರಿತ್ರೆ ಅನ್ನುವಂಥದ್ದು ಅದು ಸಾಧಾರಣ ಎಲ್ಲರೂ ಕೋಮುವಾದಿಗಳು ಬರೆದ ಚರಿತ್ರೆ ಅಲ್ಲ, ಬ್ರಿಟಿಷರು ಬರೆದ ಚರಿತ್ರೆ ಅಲ್ಲ. ಅಂಬೇಡ್ಕರ್ ಒಮ್ಮೆ ಹೇಳ್ತಾರೆ ಹುಲಿಗಳ ಚರಿತ್ರೆಯನ್ನು ಹುಲಿಗಳು ಬರಿಬೇಕೇ ಹೊರತು ನರಿಗಳು ಬರೆಯುವುದಲ್ಲ ಅಂತೇಳಿ. ಅದು ನಿಜವಾಗಿ ಅಕ್ಷರಶಃ ಸತ್ಯ ಅದು. ಗಾಂಧೀಜಿ ಕೂಡ ನಾವು ಈ ಗಾಂಧೀಜಿ ಅಂತ ಹೇಳಿದ್ರೆ ರಾಷ್ಟ್ರಪಿತ ಅಲ್ವ, ಅವರ ಒಂದು ಅಭಿಪ್ರಾಯಕ್ಕೆ ನಮಗೆ ಮನ್ನಣೆ ಬೇಕಲ್ವ. ಅವರೊಬ್ಬ ಗಾಂಧಿವಾದಿ ಮಾತ್ರ ಅಲ್ಲ, ಅಹಿಂಸಾವಾದಿ ಮಾತ್ರ ಅಲ್ಲ, ಅವರೊಬ್ಬ ಏನು ಇತಿಹಾಸಕಾರರಾಗಿ ಗುರುತಿಸಲ್ಪಡ್ತಾರೆ. ಅವರೇ ಒಂದು ಪತ್ರದಲ್ಲಿ ಹೇಳ್ತಾರೆ ಅವರು ಒಬ್ಬ ಖಲೀಲ್ ಎನ್ನುವಂಥವರಿಗೆ ಬರೆದ 1945ರಲ್ಲಿ ಒಂದು ಪತ್ರ ಹೇಳ್ತಾರೆ ನಿಜವಾಗಿ ಟಿಪ್ಪು ಸುಲ್ತಾನ್ ಒಳ್ಳೆಯವರು, ಅವರಷ್ಟು ಪರಾಕ್ರಮಿ ದೇಶಪ್ರೇಮಿ ಯಾರೂ ಇಲ್ಲ. ಅವರ ಬಗ್ಗೆ ಬರೆದಂಥ ಈ ದೇಶದ್ರೋಹಿ ಅಥವಾ ಮತಾಂಧ ಅಂತೆಲ್ಲ ಬರೀತಾ ಇದ್ದಾರೆ ಅದೆಲ್ಲ ಖಂಡಿತ ಸುಳ್ಳು ಸತ್ಯ ಅಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಅವರು ಬರೆದದ್ದಿದೆ.
ಯಾರಿಗೂ ನಿರಾಕರಿಸಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಚಿದಾನಂದ ಮೂರ್ತಿ, ನಾವು ಹೇಳುವಂಥ ದೊಡ್ಡ ಏನು ಬಲಪಂಥೀಯವಾದಿ ಲೇಖಕ ಅಲ್ವಾ ಚಿದಾನಂದ ಮೂರ್ತಿ ಸಾಹಿತಿ, ಯಾವಾಗಲೂ ಆರ್ ಎಸ್ ಎಸ್ನ ಅದೇ ಅಜೆಂಡಾದಲ್ಲಿ ಅದೇ ಐಡಿಯಾಲಜಿಯಲ್ಲಿ ಬರೀತಾ ಇರುವಂಥದ್ದು. ಅವರು ಕೂಡ ಈ ಶೃಂಗೇರಿಗೆ ದತ್ತಿ ಕೊಟ್ಟದ್ದು, ಅವರಿಗೆ ಸಹಾಯ ಮಾಡಿದ್ದು, ಅದನ್ನು ಒಪ್ಪಿಕೊಳ್ತಾರೆ, ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಮಾತ್ರ ಆ ಕೊಟ್ಟದ್ದನ್ನು ಯಾರಿಗೂ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಇವರು ಹೇಳ್ತಾರೆ ಆ ಕಾಲದಲ್ಲಿ ರಾಷ್ಟ್ರೀಯ ಕಲ್ಪನೆ ಇರಲಿಲ್ಲ, ಭಾರತ ಎಂಬಂಥ ಕಲ್ಪನೆ ಇರಲಿಲ್ಲ, ಭಾರತದ ವಿರುದ್ಧ ಇದು ರಾಷ್ಟ್ರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಹೇಗೆ ಹೇಳ್ತೀರಿ ಅಂತೇಳಿ. ಅದು ಎಷ್ಟು ನಮ್ಮ 1942 ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆ ಏನಾಗಿತ್ತು? ಭಾರತ ಬಿಟ್ಟು ತೊಲಗಿ ಅಂತಲ್ವ, ಭಾರತ ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗಿ ಅಂತ ಹೇಳುವಂಥದ್ದು. ಅದೇ ಬ್ರಿಟಿಷರು ಶತ್ರು ಆ ಕಾಲದಲ್ಲಿ ಇದ್ದರು ಅಲ್ವಾ, ಆ ಶತ್ರುವನ್ನು ಒಬ್ಬ ಭಾರತದ ಒಂದು ರಾಜ ಅವರನ್ನು ಹೋರಾಡಿದಂಥ ಅದನ್ನು ನಾವು ಹೆಮ್ಮೆಯಲ್ಲಿ ಹೇಳಬೇಕೆ ಹೊರತು ಅದನ್ನು ಅವನು ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದು ಅಂತ ಹೇಳಲಿಕ್ಕೆ ಏನರ್ಥ ಇದೆ? ಹಾಗಾದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಅದು ಇದೆಲ್ಲ ಆ ಕಾಲದ ಇತ್ತೀಚೆಗೆ ಇದು ಆದದ್ದ ಅಲ್ಲಲ್ಲ. ಅದು ಕೂಡ ಆ ಒಂದು ಕಲ್ಪನೆ ರಾಷ್ಟ್ರೀಯದ ಒಂದು ಕಲ್ಪನೆ ಆದದ್ದು 1900 ಇದರಿಂದ ಈಚೆ. ಆ ಒಂದು ಸಮಯದಲ್ಲಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕು ಎನ್ನುವಂಥ ಒಂದೇ ಒಂದು ಕಲ್ಪನೆಯಲ್ಲಿ ಏನು ಮಾಡಿದ್ದು, ಅವರನ್ನು ಹೋರಾಟ ಮಾಡಿದ್ದು. ಆದ್ದರಿಂದ ಈ ಒಂದು ಚರಿತ್ರೆಯನ್ನು ನೋಡುವಾಗ ಕೂಲಂಕುಷವಾಗಿ ಸ್ಪಷ್ಟವಾಗಿ ಏನು ಸಂಶಯಕ್ಕೆ ಎಡೆಯಲ್ಲೇ ನಾವು ಕೂಡ ಹೆಚ್ಚು ಸ್ಟಡಿ ಮಾಡಬೇಕು. ನಾವು ಹೆಚ್ಚು ಸ್ಟಡಿ ಮಾಡಿದರೆ ಮಾತ್ರ ಏನಾಗ್ತದೆ, ನಮಗೆ ಮತ್ತೊಬ್ಬರಿಗೆ ಅದನ್ನು ಇದು ಮಾಡಲಿಕ್ಕೆ ಶೇರ್ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಈ ಒಂದು ಸಾಕಾಗ್ತದೆ. ಹಾಗೆ ಯಾವ ದೃಷ್ಟಿಯಲ್ಲೂ ಬೇಕಾದ ನೋಡಿ, ಒಂದು ಜ್ಞಾನದ ವಿಷಯದಲ್ಲಿ ಕೂಡ ಹಾಗೆ. ಇವಿಗೆ ಟಿಪ್ಪು ಸುಲ್ತಾನ್ನ ಎಷ್ಟೊಂದು ಶಿಕ್ಷಣ ಪ್ರೇಮಿ ಆಗಿದ್ದ ಅಂತ ಹೇಳಿದರೆ, ಹೈದರ್ ಅಲಿ ಮದುವೆ ಆಗುವಾಗ ಕೇಳಿದ ನಿನಗೇನು ಉಡುಗೊರೆ ಬೇಕು ಅಂತೇಳಿ. ಆಗ ಹೈದರ್ ಅಲಿ ಹೇಳಿದ್ದು ನನಗೆ ಚಿನ್ನ ಬೇಕು, ಕುದುರೆ ಬೇಕು, ಅರಮನೆ ಬೇಕು ಅಂತೇಳ, ನನಗೆ ಒಂದು ದೊಡ್ಡ ಲೈಬ್ರರಿ ಬೇಕು ಅಂತ ಹೇಳಿದ್ದು. ಹಾಗೆ ದೊಡ್ಡ ಲೈಬ್ರರಿಯನ್ನು ಸ್ಥಾಪಿಸಲಾಗ್ತದೆ ಟಿಪ್ಪುವಿನ ಕಾಲದಲ್ಲಿ. ಅದು ಬೇರೆ ಬೇರೆ ಕಡೆಯಿಂದ ಪುಸ್ತಕಗಳನ್ನು ತಂದು ಎಲ್ಲ ತತ್ವಜ್ಞಾನ, ಸೈನ್ಸ್, ಇತಿಹಾಸ, ಸೂಫಿಗೆ ಸಂಬಂಧಪಟ್ಟದ್ದು ಎಲ್ಲ ಗ್ರಂಥಗಳು ಕೂಡ ಅಲ್ಲಿರ್ತದೆ. ಬ್ರಿಟಿಷರು 4ನೇ ಆಂಗ್ಲ ಯುದ್ಧ ಆಯ್ತಲ್ಲ, ಆಗ ಅದನ್ನು ಏನು ಮಾಡಿದರು, ಅದಕ್ಕೆ ಬೆಂಕಿ ಕೊಟ್ಟರು. ಬೆಂಕಿ ಆ 1100 ಪುಸ್ತಕ ಆಯ್ತಂತ ಅಲ್ಲಿ, ಅದನ್ನು ಕೆಲವೊಂದರಲ್ಲಿ ಬೆಂಕಿ ಕೊಟ್ಟರು, ಕೆಲವೊಂದನ್ನೆಲ್ಲ ತಗೊಂಡು ಹೋದರು. ಖಾಲಿ ಬರೆದ ಲೆಟ್ರುಗಳುಂಟಲ್ಲ ನೋಡಿದರೆ, ಅದು ಎಷ್ಟೋ ರಾಶಿ ರಾಶಿ ಲೆಟ್ರ್ ಇತ್ತು. ಸ್ವಂತ ಟಿಪ್ಪು ಸುಲ್ತಾನ್ ಕೂದ ತುಹ್ಫತ್ತುಲ್ ಮುಜಾಹಿದ್ದೀನ್ ಅನ್ನುವಂಥ ಒಂದು ಬುಕ್ಕು ಕೂಡ ಬರೆದಿದ್ದಾರೆ. ಸ್ವಂತ ಟಿಪ್ಪು ಸುಲ್ತಾನ್ ಕೂದ ಫತುಲ್ ಮುಜಾಹಿದ್ದೀನ್ ಅಂತ ಹೇಳುವಂಥ ಒಂದು ಪುಸ್ತಕ ಬರೆದಿದ್ದಾರೆ. ಅದೇ ರೀತಿ ಅವರ ಶಿಕ್ಷಣ ಪ್ರೇಮ ಎಷ್ಟಿತ್ತು ಅಂತ ಹೇಳಿದರೆ, ಈಗಿನ ಆಧುನಿಕ ಕಾಲದಲ್ಲಿ ಅನುಷ್ಠಾನ ಮಾಡ್ತಾರೆ ಏನು ಕಡ್ಡಾಯ ಶಿಕ್ಷಣ ಹಾಗೆ ಹೀಗೆ ಅಂತೇಳಿ ಹೇಳ್ತೇವಲ್ಲ, ಅದು ಇತ್ತೀಚೆಗೆ ನಾವು ಸರ್ಕಾರದಿಂದ ಆದರೂ ಕೂಡ 100% ಸಾಕ್ಷರತೆ ಸಾಧಿಸಲಿಕ್ಕೆ ಆಗಲಿಲ್ಲ. ಆದರೆ ಟಿಪ್ಪುವಿನ ಕಾಲದಲ್ಲಿ ಎಲ್ಲರೂ ಶಿಕ್ಷಣ ಕಲಿಯುವುದು ಕಡ್ಡಾಯ ಆಗಿತ್ತು. 4 ಮೈಲಿಗೆ 1 ಶಾಲೆ ಇತ್ತಂತೆ. ಇದು ನಾನು ಹೇಳುವುದಲ್ಲ, ನಿಸಾರ್ ಅಹಮದ್ ಹೇಳ್ತಾರೆ ಅವರೊಂದು ಲೇಖನದಲ್ಲಿ. ನಿಸಾರ್ ಅಹಮದ್ 4 ಮೈಲಿಗೆ 1 ಶಾಲೆ ಇತ್ತು ಅಂತೇಳಿ. ಅಂಥ ಒಂದು ಶಿಕ್ಷಣ ಪ್ರೇಮಿ ಆಗಿದ್ದರು ಯಾರು? ಟಿಪ್ಪು ಸುಲ್ತಾನ್. ಅದೇ ರೀತಿ ಟಿಪ್ಪು ಸುಲ್ತಾನ್ನ ಚರಿತ್ರೆಯನ್ನೆಲ್ಲ ನೀವು ನೋಡಿ, ರೈತರು ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಕೊಡ್ತಾ ಇದ್ದಂಥ ಶಿಕ್ಷೆ ಏನಾಗಿತ್ತು? ಮರ ನೆಡುವುದು, ದೊಡ್ಡ ದೊಡ್ಡ ಮರ ನಡಿ ಅಂತ, ಏನು ಮಾವಿನ ಮರ ಮತ್ತು ಬಾದಾಮಿ ಗಿಡ ನಡಬೇಕು ಅಂತ ಹೇಳಿ ಸಣ್ಣ ಸಣ್ಣ. ಆಗ ಅವರಿಗೆ ಶಿಕ್ಷೆ ಕೊಟ್ಟ ಹಾಗೆ ಆಯಿತು, ಅವರಿಗೆ ಕೆಲಸ ಕೊಟ್ಟ ಹಾಗೆ ಆಯಿತು, ಕಾಡು ಪರಿಸರ ಕೂಡ ಒಳ್ಳೆಯದಾಯಿತು. ಲಾಲ್ಬಾಗ್ ನೋಡಿದಿರಲ್ಲ ನೀವು ಬೆಂಗಳೂರಲ್ಲಿ ಸಸ್ಯೋದ್ಯಾನ, ಲಾಲ್ಬಾಗ್ ಯಾರು ನಿರ್ಮಿಸಿದ್ದು? ಟಿಪ್ಪು ಸುಲ್ತಾನ್. ಅದರಲ್ಲಿ ಖಾಲಿ ಅದೊಂದು ಪಾರ್ಕಾಗಿ ಮಾಡಿದ್ದಲ್ಲ ಅದು, ಆ್ಯಕ್ಚುಲಿ ಅಲ್ಲಿ ಇಂಗ್ಲೆಂಡಿನಿಂದ, ಆಫ್ರಿಕಾದಿಂದ, ಮೆಕ್ಸಿಕೋದಿಂದ ಫೋಕ್ ಏನು ಓಕ್ ಇಂಥ ಮರವನ್ನೆಲ್ಲ ತಂದು ಅಲ್ಲಿ ಅವರು ಬೆಳೆಸಿದರು. ಬೇರೆ ಬೇರೆ ಜಾತಿಯ ಅನೇಕ ಮರಗಳನ್ನು ಅಪೂರ್ವ ಸಸ್ಯೋದ್ಯಾನವನ್ನೆಲ್ಲ ಅಲ್ಲಿ ಕೃಷಿ ಮಾಡಿ ಅವರು ಪರಿಸರ ಪ್ರೇಮಿ ಅಂತ ಹೇಳಿ ತೋರಿಸಿಕೊಟ್ರು. ಅದೇ ರೀತಿ ಬೇರೆ ಬೇರೆ ರಾಷ್ಟ್ರಕ್ಕೆ ಅವರು ರಾಯಭಾರಿಯಾಗಿ ಕಳಿಸಿ ಎಷ್ಟೋ ಇಲ್ಲಿ ಅವರ ಉದ್ದೇಶ ಏನಾಗಿದೆ, ನೀವು ಬೇರೆ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಏನು ವಸ್ತು ಉಂಟು ಅದನ್ನು ಇಲ್ಲಿಗೆ ತಂದು ನಮಗೆ ಹೇಳಿ ಅಂತ ಹೇಳಿ ಹೇಳ್ತಾ ಇದ್ರು. ಬೇರೆ ಬೇರೆ ರಾಷ್ಟ್ರಕ್ಕೆ, ಅಮೇರಿಕಕ್ಕೆ ಅಲ್ಲ, ಯುರೋಪಿಗೆ, ಫ್ರಾನ್ಸಿಗೆ, ಅಲ್ಲಿಗೆ ಇಲ್ಲಿಗೆಲ್ಲ ರಾಯಭಾರಿಯನ್ನು ಕಳಿಸ್ತಾ ಇದ್ರು. ಅಲ್ಲಿ ಏನು ನೀವು ಹೊಸದಾಗಿ ನೋಡಿದಿರಿ ಅದನ್ನು ನಮ್ಮ ಇಲ್ಲಿಗೆ ತಂದಿಡಿ. ಅಲ್ಲಿ ಹಾಗೆ ಮಾರುಕಟ್ಟೆ ಮಾಡಿ, ಮತ್ತು ಗಾಜು ತಯಾರಿಸುವುದು ಹೇಗೆ, ಮತ್ತು
ಫಿರಂಗಿ ತಯಾರಿಸುವುದು ಹೇಗೆ ಎಲ್ಲ ಕಲಿತುಕೊಂಡು ಬಂದು ಅದನ್ನು ಇಲ್ಲಿ ತಯಾರಿಸಿ ನಮಗೆ ಇಲ್ಲಿಗೆ ಕೆಲಸ ಸಿಕ್ಕಿದಾಗೆ ಆಗ್ತದೆ. ಅದೇ ರೀತಿ ಇಲ್ಲಿಂದ ಅವರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅದನ್ನು ಅಂತ ಹೇಳಿ. ಹಡಗು ನಿರ್ಮಾಣ, ಮಂಗಳೂರಲ್ಲಿ ಹಡಗು ನಿರ್ಮಾಣಕ್ಕೆ ಕೂಡ ಅವರು ಏನು ಮಾಡಿದರು, ವ್ಯವಸ್ಥೆ ಮಾಡಿದ್ದು ಇದಿತ್ತು ಅವ್ರದ್ದು ಹಡಗು ಉದ್ಯಮ. ಅದೇ ರೀತಿ ಅವರ ವ್ಯಾಪಾರ ಕೂಡ ಇತ್ತು, ಎಲ್ಲಿ ನಿಮ್ಮ ಯಮನ್ ಆ ಕಡೆ ಜಿದ್ದ ಆ ಕಡೆ ಕೂಡ ವ್ಯಾಪಾರ ಕೇಂದ್ರಗಳನ್ನು ಕೂಡ ಸ್ಥಾಪಿಸಿ ಇಲ್ಲಿಂದ ಸಾಂಬಾರು ಗಂಧ ಇಂಥದ್ದನ್ನೆಲ್ಲ ಸಾಗಿಸಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದನು. ಹೀಗೆ ಎಲ್ಲ ಯಾವ ದೃಷ್ಟಿಯಲ್ಲಿ ನೋಡಿ, ಅವರಷ್ಟು ಒಬ್ಬ ಧೀಮಂತ ಪರಾಕ್ರಮಿ ಶೂರ ರಾಜವನ್ನು ಯಾರಿಗೂ ಎಲ್ಲಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಇತಿಹಾಸದ ಒಂದು ಸತ್ಯ. ಅದನ್ನು ನಾವು ಇನ್ನೂ ಕೂಡ ಹೇಳಬೇಕಾದ್ರೆ ತುಂಬ ಇದೆ, ಇನ್ಶಾಅಲ್ಲಾ ಇನ್ನೊಂದು ಸಂದರ್ಭದಲ್ಲಿ ಅದನ್ನು ಹೇಳುವ. ಆದರೆ ಹೇಳಿದ್ದನ್ನು ನೀವು ಇನ್ನೊಬ್ಬರಿಗೆ ಬೇರೊಂದು ಸಂದರ್ಭ ನೀವು ಶೇರ್ ಮಾಡಿ ಟಿಪ್ಪು ಸುಲ್ತಾನ್ನ ಒಂದು ಚರಿತ್ರೆಯನ್ನು ಎಲ್ಲರೂ ಕಲಿಯುವ ಹಾಗೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಾಖರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್.